ಬಹಳ ಸುಂದರವಾದ ಕತೆ. ಅಂದ್ರೆ ದೇವರಿಗೆ ನಾವು ಅರ್ಪಣೆ ಮಾಡಿದ್ರೆ ಇಡೀ ಲೋಕದಲ್ಲಿ ಎಲ್ಲರಿಗೂ ಯಾವ ರೀತಿ ಸಂತೃಪ್ತಿ ಆಗುತ್ತೆ ಅಂತ. ದುರ್ಯೋಧನ ಒಮ್ಮೆ ದುರ್ವಾಸರು ಬಂದಿದ್ರಂತೆ, ಅವರ ಸೇವೆಯನ್ನು ತುಂಬಾ ಚೆನ್ನಾಗಿ ಮಾಡಿದ್ರು, ಸಂತೋಷ ಆಯ್ತಂತೆ ದುರ್ವಾಸರಿಗೆ. ನಿನಗೇನ್ ಬೇಕು ವರ ಕೇಳು ಅಂತ ಹೇಳಿದ್ರು. ಏನು ಇಲ್ಲ ಸ್ವಾಮಿ, ನನ್ನ ಹತ್ರ ಯಾವ ರೀತಿ ನೀವಿಲ್ಲಿ ಸೇವೆಯನ್ನ ಪೂಜೆಯನ್ನು ಸ್ವೀಕಾರ ಮಾಡಿದ್ರು ಹಾಗೆ ನನ್ನ ತಾಯಾದಿಗಳಿದ್ದಾರೆ ಧರ್ಮರಾಜ, ಅವರ ಹತ್ರ ಹೋಗ್ಬೇಕು, ಅವರ ಹತ್ರ ಹೋಗಿ ಅವರ ಹತ್ರ ಹೀಗೇ ನೀವು ಸತ್ಕಾರವನ್ನು ಸ್ವೀಕಾರ ಮಾಡಬೇಕು. ಆ ತಥಾಸ್ತು ಅಂತ ಹೇಳಿದ್ರು ದುರ್ವಾಸರು. ಆದರೆ ಒಂದೇ ಒಂದು ಪ್ರಾರ್ಥನೆ, ಅವರದ್ದೆಲ್ಲ ಊಟ ಅಂದ್ರೆ ನೀವು ಹೋಗ್ಬೇಕು ಹೇಳ್ತಾನೆ. ಅವರದ್ದೆಲ್ಲ ಊಟ ಅಂದ್ರೆ ಹೋಗ್ಬೇಕು, ಯಾಕಂದ್ರೆ ಅವರ ಹತ್ರ ಬಳಿ ಅಕ್ಷಯ ಪಾತ್ರೆ ಇದೆ. ಆ ಅಕ್ಷಯ ಪಾತ್ರೆ ಕೇಳಿದ್ದೆಲ್ಲ ಕೊಡ್ತಾ ಇದೆ. ಎಲ್ಲಿವರೆಗೆ ಅಂದ್ರೆ ದ್ರೌಪದಿ ಊಟ ಮಾಡುವ ತನಕ ಮಾತ್ರ. ದ್ರೌಪದಿ ಊಟ ಮಾಡಿದ್ರೆ ಅವತ್ತಿನ ಮುಗಿತು, ನಿನ್ನ ಮಾನದಿಲ್ಲ. ಅದಕ್ಕೆ ಅವರೆಲ್ಲರೂ ಊಟ ಮಾಡಿದ್ಮೇಲೆ ಹೋಗ್ಬೇಕು ಅಂತ ಹೇಳಿದ್ರು ದುರ್ಯೋಧನ. ಆಯ್ತು ದುರ್ವಾಸ ಒಪ್ಪಿದ್ರು. ಅವರಿಗೆ 40,000 ಶಿಷ್ಯರು ದುರ್ವಾಸರಿಗೆ, ಅಷ್ಟು ಶಿಷ್ಯರನ್ನು ಕರ್ಕೊಂಡು ಹೋದರು. ಇವರನ್ನೆಲ್ಲ ಊಟ ಆಗಿದೆ, ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಧರ್ಮರಾಜನ ಬಂದರು, ಧರ್ಮರಾಜ ನನಗೆ ಹಸಿವು ಆಗ್ತಾ ಇದೆ, ಕೂಡಲೇ ನೀನು ಊಟದ ವ್ಯವಸ್ಥೆ ಮಾಡು ಅಂತ ಹೇಳಿದ್ರು. ಧರ್ಮರಾಜ ಆಯ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಅವನಿಗೆ ಹೋಗಿ ಹೆಂಡತಿ ಹೇಳ್ತಿರ್ತಾರೆ, ಅವಳಿಗೆ ತಲೆಬಿಸಿ ಹೆಂಡತಿ ತಲೆಬಿಸಿ ನೋಡಿ ಈ ಜನ ಬಂದಿದ್ದಾರೆ ಅಂತ ಹೇಳ್ತಿರ್ತಾರೆ. ಹೀಗಾಗಿ ಧರ್ಮರಾಜ ಆಯ್ತು ಅಂತ ಒಪ್ಪಿದ. ಆಯ್ತು ನಾವು ಸ್ನಾನ ಮಾಡ್ಕೊಂಡು ಬರ್ತೇವೆ ಅಂತ ಎಲ್ಲ ದುರ್ವಾಸರು ಶಿಷ್ಯರೊಂದಿಗೆ ತಾವು ಸ್ನಾನ ಮಾಡಿ ಹೋಗಿದ್ದಾರೆ ನದಿಗೆ. ಧರ್ಮರಾಜ ಬಂದು ದ್ರೌಪದಿಗೆ ಹೇಳಿದ್ದಾರೆ, ದ್ರೌಪದಿಗೆ ಕಂಗಾಲ ಬಂದು ಇವಾಗ ಏನು ಮಾಡೋದು, ಇಷ್ಟು ಜನರಿಗೆ ಎಲ್ಲಿಂದ ನಾನು ವ್ಯವಸ್ಥೆ ಏನು ಮಾಡೋಣ, ಅಕ್ಷಯ ಪಾತ್ರೆಯಲ್ಲಿ ಬರ್ತಾ ಇದ್ದೆ. ಹಾ, ಎಂಥ ಸಂದರ್ಭದಲ್ಲಿ ಕೃಷ್ಣನೇ, ಕೃಷ್ಣ ಒಬ್ಬನೇ ಇವಾಗ ರಕ್ಷಕ ಅಂತ ಕೃಷ್ಣನನ್ನು ತಾನು ಮನಸ್ಸಿನಿಂದ ಸ್ಮರಣೆ ಮಾಡಿದ್ದಂತೆ. ಯಾವಾಗ ಕೃಷ್ಣನನ್ನು ಏಕಾಗ್ರವಾಗಿ ಸ್ಮರಣೆ ಮಾಡಿದ್ದು ಕೃಷ್ಣ ಬಂದೇ ಬಿಡ್ತು. ಕೃಷ್ಣ ಬರ್ತಾನಂತೆ, ಬರ್ತಾ ಇರಬೇಕಾದ್ರೆ ದ್ರೌಪದಿ ನನಗೆ ಹಸುವಾಗ್ತಾ ಇದೆ, ಏನಾದರೂ ಕೊಡು ಏನಾದರೂ ಕೊಡು ಅಂತ ಕೇಳ್ತಾ ಇದ್ದೆ. ನೀವು ಹೇಳ್ತಾರೆ ಕೃಷ್ಣ ನಿನ್ನನ್ನು ಕರೆದದ್ದೇ ಅದಕ್ಕೋಸ್ಕರ, ನೀನೇ ಹಸಿವಾಗ್ತಾ ಇದೆ ಅಂದರೆ ನಾನು ಇನ್ನೇನು ಮಾಡೋಣ ಅಂತ. ನನಗೆ ಅದೆಲ್ಲ ಗೊತ್ತಿಲ್ಲ, ನನಗೆ ಇದು ಹಸುವಾಗ್ತಾ ಇದೆ, ಏನಾದರೂ ತಂದುಕೊಡು ಏನಾದರೂ ತಂದುಕೊಡು. ಏನೂ ಇಲ್ಲ ಕೃಷ್ಣ ಅಂತ ಹೇಳ್ತಾಳೆ, ಏನೂ ಇಲ್ಲ, ಪಾತ್ರೆ ಎಲ್ಲ ಖಾಲಿ, ಏನೂ ಇಲ್ಲ, ನೋಡಿ ಏನಾದರೂ ಇದೆ ನೋಡು ನೋಡು ಅಂತ ಹೇಳಿ. ಏನೂ ಇಲ್ಲ, ನಾನು ಪಾತ್ರೆ ತೊಳೆದಿಟ್ಟಿದ್ದೇನೆ, ಏನೂ ಇಲ್ಲ, ನೋಡು ನೀನು ನೋಡು ಏನು ಅಂತ ಹೇಳಿ. ಕಡೆಗೆ ಪಾತ್ರೆಯನ್ನು ತಗೊಬರ್ತಾಳೆ, ತಗೊಬಂದ್ರೆ ಅದರ ಕಂಠದಲ್ಲಿ ಒಂಚೂರು ತರಕಾರಿ ಇದೆಯಲ್ಲ, ಒಂಚೂರು ತರಕಾರಿ ಇದೆಯಲ್ಲ. ಹಾಗಿದ್ರೆ ಸರಿ ಪಾತ್ರೆ ತೊಳೆದಿಲ್ಲ ನಮಗೆ, ಸಾತ್ರದ ಪಾತ್ರೆ ಸರಿ ತೊಳೆಯಲಿಲ್ಲ ಅಂತ ಕಾಣಿಸ್ತದೆ. ಆ ರೀತಿ ಅಂತಲ್ಲ, ದೇವರು ಏನು ಬೇಕಾದರೂ ಮಾಡಬಲ್ಲ. ಆ ಕ್ಷಣದಲ್ಲಿಯೇ ಒಂದು ಸಣ್ಣ ಅಲ್ಲಿ ತರಕಾರಿಗಳನ್ನ ನೆಟ್ಟಿಗೆ ಬರಬಹುದು ದೇವರಿಗೆ, ನೋಡು ಇಲ್ಲಿ ದೇವರು ಅಂತ ಅದನ್ನು ತೆಗೆದು ಬಾಯಿಗೆ ಹಾಕೊಂಡಿರುತ್ತೆ. ಬಾಯಿಗೆ ಹಾಕೊಂಡು ಅಪ್ಪ ತೃಪ್ತಿಯಾಗಿ ಹೊಟ್ಟೆ ತುಂಬ ತಂದು ಅಂತ ಹೇಳ್ತೇನೆ. ನೋಡು ದುರ್ವಾಸರು 40,000 ಶಿಷ್ಯರೊಂದಿಗೆ ಬಂದಿದ್ದಾರೆ, ಅವರಿಗೆ ನಾನು ಏನು ಮಾಡೋಣ, ನೀನೇನು ಯೋಚನೆ ಮಾಡಬೇಡ, ಎಲ್ಲ ಸರಿಯಾಗಿದೆ ಅಂತ ಕೃಷ್ಣ ಹೇಳಿಲ್ಲ. ಹೋಗಿದ್ದ ಧರ್ಮರಾಜನೊಟ್ಟಿಗೆ ಮಾತಾಡಿ ಕೂತ. ಯಾವಾಗ ಕೃಷ್ಣ ಒಂದು ಸಣ್ಣ ತುಂಡನ್ನು ತೆಗೆದು ಬಾಯಿಗೆ ಹಾಕಿದ, ಆಗ ಎಲ್ಲೆಲ್ಲ ಸ್ನಾನ ಮಾಡಿ ಕೂತಿದ್ದಾರೆ, ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ, ಶಿಷ್ಯರಿಗೆಲ್ಲ ಹೊಟ್ಟೆ ತುಂಬಿದಾಗ ಆಗ್ತಾ ಇದೆ. ಎಲ್ಲರೂ ಬಂದು ದುರ್ವಾಸನ ಹೇಳ್ತಾರೆ, ಶುಗಳೇ ನಾವು ಹೋಗಲ್ಲ ಈಗ ಹೊಟ್ಟೆ ತುಂಬಿದೆ, ಇನ್ನಲ್ಲೂ ಅಂದ್ರೆ ಇನ್ನೇನು ಊಟ ಮಾಡಬೇಕಾಗಿದ್ರೆ, ಅದಕ್ಕೆ ನಾವು ಹೋಗಲ್ಲ ನಾವು ಹೋಗಲ್ಲ ಅಂತ ದುರ್ವಾಸರು ಹೇಳ್ತಾರೆ. ಹೌದು ನನಗೂ ಹೊಟ್ಟೆ ತುಂಬಿದಾಗಿ, ಯಾಕಂದ್ರೆ ಇನ್ನು ಧರ್ಮರಾಜರ ಹತ್ರ ಹೋದ್ರೆ ಅವ್ರು ಊಟ ಹಾಕದೆ ಬಿಡೋಲ್ಲ, ನಮ್ಗೆ ಊಟ ಮಾಡ್ಲಿಕ್ಕೆ ಆಗೋಲ್ಲ, ಊಟ ಮಾಡೋಲ್ಲ ಅಂತ ಹೇಳಿದ್ರೆ ಅವ್ರು ಕೊಡು ಕೂಗ ಕೊಡ್ತಾರೆ. ಅದಕ್ಕೆ ಅವನ ಹತ್ರ ಹೋಗದೆ ಇರೋದೇ ಒಳ್ಳೇದು ಅಂತ ಅಲ್ಲಿಂದ ಹಾಗೆ ಕಾಲ್ಕಿತ್ತು. ಅಂದ್ರೆ ಇಲ್ಲಿ ತಿಳ್ಕೊಳ್ಬೇಕಾದಂದ್ರೆ ಭಗವಂತ ಒಂದು ಸ್ವಲ್ಪ ಸ್ವೀಕಾರ ಮಾಡಿದ ಅಂತ ಹೇಳಿದ್ರು ಕೂಡ ಎಲ್ಲ ಜೀವರ ಹೊಟ್ಟೆಯಾಗಿರ್ತದೆ. ಅದಕ್ಕೆ ತ್ರಿಲೋಕಾನ್ ವ್ಯಾಪ್ಯ ಭೂತಾತ್ಮ ಒಂದೇ ವಿಶ್ವ ಭವ್ಯ, ಅದಕ್ಕೆ ಆ ದೇವರಿಗೆ ತೃಪ್ತಿ ಪಡಿಸಿದ್ರೆ ಎಲ್ಲರೂ ತೃಪ್ತಿಗೊಂಡಾಗಿ. ಅದಕ್ಕೆ ಹೇಳು ದೇವತ ಮಂಡಲ ಖಂಡ ಮಂಡ ಪ್ರೀಣಯ ವಾಸುದೇವ, ಇಡೀ ದೇವತೆಗಳು ಅವರ ಮಧ್ಯದಲ್ಲಿ ಶಿಖರಪ್ರಾಯನಾಗಿರುವ ಭಗವಂತ. ಇದನ್ನು ನಾರದರು ಉಪದೇಶ ಕೊಡ್ತಾರೆ ನೋಡಿ, ಅಂತ ದೇವರನ್ನು ತೃಪ್ತಿಗೊಳಿಸಬೇಕು ನಾರಾಯಣನನ್ನ. ಹೀಗೆ ಪ್ರಚೇತಸರು ನಾರದರಿಂದ ಉಪದೇಶವನ್ನು ಪಡೆದರು, ಆಮೇಲೆ ತಾವು ದೇಹವನ್ನು ತ್ಯಾಗ ಮಾಡುತ್ತಾರೆ. ಈ ಕಥೆ ಮುಂದೆ ವಿಶೇಷವಾಗಿ ಹೇಳ್ಕೊಂಡು ಹೋಗ್ತೇವೆ ಎಂದು ಶುಕಾಚಾರ್ಯ ಹೇಳ್ತಾರೆ. ಯಾಕಂದ್ರೆ ಈ ಪ್ರಚೇತಸರಿಂದಲೇ ಮತ್ತೆ ದಕ್ಷ ಪ್ರಜಾಪತಿ ತಾನು ಹುಟ್ಟಿ ಬರ್ತಾರೆ. ಹೀಗೆ ಉತ್ತಾನಪಾದನ ವಂಶದ ಕಥೆಯನ್ನು ತಿಳಿಸ್ಕೊಂಡು ಬಂದರು. ಇದು ನಾಲ್ಕನೇ ಸ್ಕಂದ, ಮುಂದಿನದ್ದು 5ನೇ ಸ್ಕಂದ. ಅದರಲ್ಲಿ ವಿಶೇಷವಾಗಿ ಪ್ರಿಯವ್ರತನ ಕಥೆ
ಅಂದರೆ ಸ್ವಯಂಭವ ಮನುವಿನ ಮೊದಲ ಮಗ ಹಿರಿಯ ಮಗ ಅವನ ಕಥೆಯನ್ನು ತಿಳಿಸ್ಕೊಡುತ್ತ. ಈ ಪ್ರಿಯವ್ರತ ತಾನು ವೈರಾಗ್ಯದಿಂದ ನನಗೇನೂ ಬೇಡ ಅಂತ ತಪಸ್ಸಿಗೆ ಹೋಗುತ್ತಾನೆ. ತಪಸ್ಸಿಗೆ ಹೋಗಿ ಗೊತ್ತಾಗಿ ಚತುರ್ಮುಖ ಬ್ರಹ್ಮದೇವರಿಗೆ ಇದು ಸರಿ ಕಾಣಲಿಲ್ಲ. ಅವರು ಬಂದು ಹೇಳ್ತಾರೆ, ನೀನು ಯಾಕೋಸ್ಕರ ತಪಸ್ಸಿಗೆ ಕೂತಿದ್ಯಾ? ಅಲ್ಲಿ ಬೇಡ, ಯಾಕಂದ್ರೆ ನಾನು ಮೊದಲು ಅದು ರಾಜ್ಯ ಊರಿಗೆ ಬಂದೆ ಅಂತ ಹೇಳಿದ್ರೆ ಹೆಂಡತಿ ಮಕ್ಕಳು ಸಾಮ್ರಾಜ್ಯ ಅಂತ ಇದ್ರೆ ಸಿಕ್ಕಿಬಿದ್ದು ಬಿಡ್ತೇನೆ, ಈ ಸಂಸಾರದಲ್ಲಿ ಸಿಕ್ಕಿ ಬಿಡ್ತೇನೆ. ಅದಕ್ಕೆ ನನಗೆ ಸಂಸಾರದಲ್ಲಿ ಸಿಕ್ಕಿ ಬೀಳುವುದು ಇಷ್ಟ ಇಲ್ಲ, ಅದಕ್ಕಾಗಿ ನಾನು ತಪಸ್ಸು ಮಾಡಿಕೊಳ್ಳುತ್ತೇನೆ ಅಂತ ಹೇಳಿದಾಗ ಬಹಳ ಸುಂದರವಾಗಿ ಹೇಳ್ತಾರೆ ಬ್ರಹ್ಮದೇವರು. ನೋಡು, ಊರಿನಲ್ಲಿ ಇದ್ದ ಕೂಡ ಸಂಸಾರದಲ್ಲಿ ಸಿಕ್ಕಿ ಬೀಳುವುದಲ್ಲ, ಮದುವೆ ಆದ ಕೂಡ ಸಂಸಾರದಲ್ಲಿ ಸಿಕ್ಕಿ ಬೀಳುವುದಿಲ್ಲ. ವಯಂ ಪ್ರಮತ್ತಸ್ಯ ವನೇಶು ವಿಸ್ಯ ಯತಸ್ತ ಆಸ್ತೆ ಸಹ ಷಟ್ ಸಪತ್ನ. ನಿನಗೆ ಸಂಸಾರದ ಭಯ ಕಾಡಲಿದ್ರೂ ಇರ್ತದೆ ಅಂತ ಹೇಳ್ತಾರೆ. ಭಯಂ ಪ್ರಮತ್ತಸ್ಯ ವನೇಶು ವಿಸ್ಯ, ಯಾಕೆ ಅಂತ ಹೇಳಿದ್ರೆ ಎಲ್ಲಿಗೆ ಹೋದ್ರೂ ಆಸೆ ಬೆಳೆದಿದ್ದೀರಾ ಅಷ್ಟೇ. ಎಲ್ಲ ಬಿಟ್ಟು ಸರ್ವಸಂಗ ಪರಿತ್ಯ ಸನ್ಯಾಸಿ ಆದ, ಹೆಂಡತಿಯನ್ನು ಬಿಟ್ಟ, ಮಕ್ಕಳನ್ನು ಬಿಟ್ಟ, ಆಸ್ತಿ ಬಿಟ್ಟ, ಆದರೆ ಹೆಂಡತಿ ಆಸೆ ಬಿಟ್ಟಿಲ್ಲ, ಮಕ್ಕಳ ಆಸೆ ಬಿಟ್ಟಿಲ್ಲ. ಅಂತ ಸಂದರ್ಭದಲ್ಲಿ ಇವನು ಕಾಡಿಗೆ ಹೋಗಿ ಏನು ಪ್ರಯೋಜನ, ಸನ್ಯಾಸ ತಗೊಂಡು ಏನು ಪ್ರಯೋಜನ? ನಾನೇ ಕಂಡದ್ದು ಯಾವಾಗಲೂ ನನ್ನ ನೆನಪಾಗುವುದು, ಬದರಿಗೆ ಹೋದಾಗ ಬದರಿಯಲ್ಲಿ ಒಬ್ಬ ಸಾಧುವನ್ನು ಕಂಡೆ, ಇಲ್ಲಿಯವರೇ ಕರ್ನಾಟಕ. ಆ ವ್ಯಕ್ತಿ ವರ್ಷೇಣಿ ಅಲ್ಲೇ ಬದರಿಯಲ್ಲೇ ಇರ್ತಾರೆ, ಬದರಿ ಮುಚ್ಚಿದಾಗಲೂ ಕೂಡ ಅಲ್ಲೆಲ್ಲ ಗುಹೆಯಲ್ಲಿ ಇರ್ತಾರೆ ವ್ಯಕ್ತಿ ಅಂತವರು. ಅವ್ರ ಹತ್ರ ಹೇಗೆ ಮಾತಾಡ್ತಾ ಮಾತಾಡ್ತಾ ನಿಮ್ಗೆ ಎಲ್ಲಿ ಏನು ಕತೆ ಎಲ್ಲ ಕೇಳಿದೆ, ಇಲ್ಲಿ ಈಗೆಲ್ಲ ಹೇಳಿದ್ರು ನಿಮಗೆ ಹೆಂಡತಿ ಮಕ್ಕಳೆಲ್ಲ ಇದ್ರಾ ಅಂತ ಕೇಳಿದ್ರು. ಅದು ಕೇಳಿದ ಕೂಡಲೇ ಅಳಿಸಿ ಆ ವ್ಯಕ್ತಿ ಜೋರು ಅಳಿಸಿ ಮಾಡಿದ್ರು, ಕೇಳಬೇಡಿ ಆ ವಿಷಯ ಕೇಳಬೇಡಿ, ಆ ವಿಷಯ ಕೇಳಬೇಡಿ. ನನಗೆ ಕಂಡದ್ದೇನೆಂದ್ರೆ ಹೆಂಡತಿ ಮಕ್ಕಳು ಎಲ್ಲ ಬಿಟ್ಟು ಹಿಮಾಲಯವನ್ನು ಸೇರಿದ ವ್ಯಕ್ತಿಗೆ ಹೆಂಡತಿ ಆಸೆ ಬಿಟ್ಟಿಲ್ಲ, ಮಕ್ಕಳು ಆಸೆ ಬಿಟ್ಟಿಲ್ಲ, ಕೇಳಿಸ್ಕೊಂಡ್ಲೆ ಅಲ್ಲಿಗೆ ಶುರು ಮಾಡಿದೆ. ಇಂಥ ವ್ಯಕ್ತಿ ಇಲ್ಲಿಗೆ ಬಂದು ಎಲ್ಲ ಬೈದೆ ನೋಡಿ. ನಿಜವಾಗ್ಲೂ ಕೂಡ ಹೆಂಡತಿ ಮಕ್ಕಳು ಬಂಧಕರಲ್ಲ. ಚತುರ್ಮುಖ ಬ್ರಹ್ಮದೇವರು ಹೇಳ್ತಾ ಇರೋದು ಏನಂದ್ರೆ, ಹೆಂಡತಿ ಯಾರನ್ನು ಬಂಧಿಸೋಲ್ಲ, ಮಕ್ಕಳು ಯಾರನ್ನು ಬಂಧಿಸೋಲ್ಲ, ಮತ್ತೆ ಹೆಂಡತಿಯ ಮೇಲಿರುವ ಆಸೆ ಬಂಧಿಸುತ್ತದೆ, ಮಕ್ಕಳ ಮೇಲಿರುವ ಆಸೆ ಬಂಧಿಸುತ್ತದೆ. ಅದಕ್ಕೆ ಭಯಪ್ರಮತ್ತಸ್ಯ ವನೇಶು ವಿಸ್ಯಾತ್ ಯತಸ್ಥ ಆಸ್ತೆ ಸಹಪತ್ನ ಜಿತೇಂದ್ರಿಯ ಸ್ಯಾತ್ಮರದೇ ಗೃಹಸ್ಯ ಗೃಹಾಶ್ರಮ ಕಿನ್ನು ಕರೋತ್ಯವಧ್ಯಂ. ಯಾರು ಸಂಸಾರದಲ್ಲೇ ಇದ್ದು ಇಂದ್ರಿಯ ನಿಗ್ರಹ ಉಳ್ಳವನಾಗಿದ್ದಾನೆ ಅವನಿಗೆ ಗೃಹಸ್ಥಮ ಗೃಹಸ್ಥಾಶ್ರಮ ಏನು ಮಾಡ್ತದೆ ಅಂತ ಹೇಳ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದ ವಿಷಯ. ಯಾಕೆ ಅಂತ ಹೇಳಿದ್ರೆ ಈ ವಿಷಯವನ್ನು ನಾನು ತಿಳ್ಕೊಳ್ಬೇಕಾದ್ರೆ ಬುದ್ಧಾಚಾರ್ಯರು ಬರುವುದಕ್ಕಿಂತ ಮುಂಚೆ ಗೃಹಸ್ಥರು ಮೋಕ್ಷಕ್ಕೆ ಹೋಗೋಲ್ಲ ಅಂತ ಹೇಳಿ, ಸನ್ಯಾಸಿಗಳು ಮಾತ್ರ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಅವನ ವಾದ ಇದೆ. ಸನ್ಯಾಸಿಗಳು ಮಾತ್ರ ಮೋಕ್ಷ ಹೋಗ್ತಾರೆ, ಗೃಹಸ್ಥರು ಹೋಗುವುದಿಲ್ಲ. ಇದೇ ರೀತಿ ಆಚಾರ್ಯರು ಕುರಿತು ಸ್ಪಷ್ಟ ಹೇಳಿದರು, ಗೃಹಸ್ಥಾಶ್ರಮ ಸನ್ಯಾಸಾಶ್ರಮ ಯಾವುದು ಮುಖ್ಯ ಅಲ್ಲ, ಭಗವಂತನಲ್ಲಿ ಮನಸ್ಸು ನಿಲ್ಲಿಸುವುದು ಮುಖ್ಯ. ಬ್ರಹ್ಮಾದ್ಯ ಯಾಜ್ಞವಲ್ಕ್ಯಾದ್ಯ ಮುಚ್ಚಂತೆ ಸ್ತ್ರೀ ಸಹಾಯನ ಬದ್ಧತೆ ಕೇಳಿದೇಶಕ್ಕೆ ದೇಶ. ಬ್ರಹ್ಮದೇವರು ಮುಕ್ತಿ ಪಡೆಯದಾಗಂದ್ರೆ ಅವರ ಪತ್ನಿಯಾದ ಸರಸ್ವತಿಯ ಸಹಾಯದಿಂದ, ಯಾಜ್ಞವಲ್ಕರೇ ಮೊದಲಾದ ಋಷಿಗಳು ತಮ್ಮ ಪತ್ನಿಯ ಸಹಾಯದಿಂದ ಮೋಕ್ಷ ಪಡೆದರು. ಈ ರೀತಿ ಹೆಂಡತಿ, ಅದಕ್ಕೆ ರುದ್ರದಾಸ ಹೇಳಿದಾಗೆ ಹೆಂಡತಿ ಸಂತತಿ ಸಾವಿರವಾಗಲಿ ಗೋಪಾಳ ಬುದ್ಧಿ ಹಿಡಿಸಿದಳಯ್ಯ. ಆ ರೀತಿ ಹೆಂಡತಿಯಿಂದಲೇ ಉದ್ಧಾರ ಆದರೂ ಎಷ್ಟು ಮಂದಿ ಇದ್ದಾರೆ. ಆಗಿರಬೇಕಾದ್ರೆ ಹೆಂಡತಿಯಿಂದಾಗಿ ನರಕಕ್ಕೆ ಹೋಗ್ತಾನೆ, ಗೃಹಸ್ಥರೆಲ್ಲರೂ ನರಕಕ್ಕೆ ಹೋಗ್ತಾರೆ, ಇದು ತಪ್ಪು. ಇದು ಭಾಗವತಕ್ಕೆ ಒಪ್ಪಿಗೆ ಆದ ಮಾತಲ್ಲ. ಆದರೆ ಯಾರು ಮದುವೆಯಾಗಿ ಹೆಂಡತಿಯ ಬಾಲ ಹಿಡ್ಕೊಂಡೇ ತಿರುಗುತ್ತಾರೆ, ಹೆಂಡತಿ ಹೇಳ್ದಾಗೆ ಕೇಳ್ಕೊಂಡಿರ್ತಾರೆ, ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ನಿಂತ್ಕೊಳ್ಳೋದು, ಇಂಥವರು ಹಾಳಾಗೋದು. ನಿಜವಾಗಿಯೂ ಕೂಡ ಸಂಸಾರದಲ್ಲಿ ತಾನಿದ್ದೂ ಕೂಡ ಜಯಿಸಬೇಕು, ಈಸಬೇಕು, ಇದ್ದು ಜಯಿಸಬೇಕು. ಕೇಸಿಗೆ ಸಂಸಾರದಲ್ಲಿ ಆಶೆ ಲೇಸ ಮಾಡಲು ಲೇಸ ಮಾಡದಂತೆ ಬಿಡಿದ ಪುರಂದ್ರದಾಸರು, ಈಸಬೇಕು, ಇದ್ದು ಜಯಿಸಬೇಕು ಸಂಸಾರದಲ್ಲಿ. ಹಾಗೆಯೇ ಯಾವತ್ತು ಅದನ್ನೇ ಹೇಳ್ತಾರೆ, ಎಷ್ಟ್ ಸಪತ್ನ ಷಟ್ ಸಪತ್ನ ವಿಜಿಗೀಷು ಮಾಣ ಗೃಹೇಶ ನಿರ್ವಿದ್ಯ ಯತ್ತದೇತ ಪೂರ್ವ ಯುದ್ಧೇತ ದುರ್ಗಾಶ್ರಿತ ವರ್ಜಿತಾರೀನ್ ಕ್ಷೀಣೇಶು ಕಾಮಂ ವಿಚರೇ ವಿಪಶ್ಚಿತ್. ಮುಖ್ಯವಾಗಿ ಮಾಡಬೇಕಾದದ್ದು ಏನಂದ್ರೆ, ಮದುವೆ ಆಗಬೇಕು ಅಂತ ಹಾಗಂತ ಎಲ್ಲರೂ ಮದುವೆ ಆಗಲೇಬೇಕು ಅಂತ ಹೇಳಿದೆ, ಮದುವೆ ಆಗಲೇಬೇಕು ಅಂತಲೂ ಇದೆ. ಮತ್ತೇನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಸಣ್ಣಲ್ಲೇ ವೈರಾಗ್ಯ ಇದೆ, ಬೇಡ ನನಗೆ ಸಂಸಾರ ಬೇಡ ಅಂತ, ಆಯಿತು ನೀನು ಸನ್ಯಾಸ ಸ್ವೀಕಾರ,
ಇದನ್ನು ಆಚಾರ್ಯರು ಸ್ಪಷ್ಟವಾಗಿ ಹೇಳಿದರು. ಯದ್ಯ ಅಧಿಕಾರ ಭವತಿ ಬ್ರಹ್ಮಚರ್ಯವೇ ಪ್ರವ್ರಜೆ, ಬ್ರಹ್ಮಚಾರಿಯ ತಾನು ಗೃಹಸ್ಥನಾಗಿದ್ದು ಸನ್ಯಾಸಿ ಆಗಿರಬಹುದು. ಆದರೆ ಯಾರಿಗೆ ಒಳಗಿನಿಂದ ಒಂಚೂರು ಹೆಣ್ಣಿನ ಆಸೆ ಇದೆ, ಹೆಣ್ಣಿನ ಆಸೆ ಸ್ವಲ್ಪ ಇತ್ತು ಅಥವಾ ಯಾವುದೋ ಗಂಟೆಗೆ ಸ್ವಲ್ಪ ಗಂಟಿನ ಆಸೆ ಇರಬಹುದು, ಅಂಥ ಸಂದರ್ಭದಲ್ಲಿ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡುವುದು ಅಪಾಯ. ಯಾಕೆಂತ ಹೇಳಿದ್ರೆ ಆ ಸ್ವಲ್ಪ ಆಸೆ ಇದಿರುವ ಅಲ್ಲಿ ಏನೋ ಇದೆ, ಗೃಹಸ್ಥ ಜೀವನದಲ್ಲಿ ಏನೋ ಇದೆ, ಏನೋ ಇದೆ. ಅವನು ಸನ್ಯಾಸಿಯಾದ ಅಂತ ಹೇಳಿದ್ರೆ ಒಳಗಿಂದ ಕುರಿತಾ ಇರ್ತದೆ, ಅಯ್ಯೋ ನನಗದೊಂದು ಸಿಗಲಿಲ್ಲ, ನನಗದೊಂದು ಸಿಗಲಿಲ್ಲ, ಇದೊಂದು ಒಳಗೆ ಏನೋ ಕುರಿತಾ ಇರ್ತದೆ. ಅದರಿಂದಾಗಿ ಯಾವತ್ತಾದರೂ ವಾಪಸ್ ಈ ಕಡೆ ಬರುವಂತಹ ಅವಕಾಶ ಇದೆ. ಅದಕ್ಕೆ ಏನು ಮಾಡಿದ್ರೆ ನೀನು ಗೃಹಸ್ಥನೇ, ಗೃಹಸ್ಥನಾಗಿಯೂ ಕೂಡ ಸಾಧನೆ ಮಾಡಬಹುದು, ತಪ್ಪಲ್ಲ. ಯಾಕಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ಯುದ್ಧೇನ ದುರ್ಗಾಶ್ರಿತ ಉಂದಿತಾನೀನ್, ಭಗವಂತನನ್ನು ಆಶ್ರಯಿಸಬೇಕು. ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾ ಗೃಹಸ್ಥನಾಗಿದ್ದು ಕೂಡ ದೇವರನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕಾಗಿ ಗೃಹಸ್ಥನಾಗುವುದು ತಪ್ಪಲ್ಲ. ಮತ್ತೆ ನೀನು ರಾಜ್ಯಭಾರ ಮಾಡಬೇಕಾದ ಮಾಡು, ನೀನು ರಾಜ್ಯಭಾರವನ್ನು ಮಾಡು, ಭಗವಂತನಲ್ಲಿ ನನ್ನಲ್ಲಿ ಭಕ್ತಿಯನ್ನು ಮಾಡು, ದೇವರಲ್ಲಿ ಭಕ್ತಿಯನ್ನು ಮಾಡು, ಅವಾಗ ನೀನು ಉದ್ಧಾರ ಆಗ್ತೀಯ ಅಂತ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ. ಪ್ರಿಯವ್ರತ ಒಪ್ಪಿದ ಆಯ್ತು ಅಂತ ತಾನು ತಪಸ್ಸು ಮಾಡುವುದನ್ನು ನಿಲ್ಲಿಸಿ ಮತ್ತೆ ಬಂದ. ಬಂದು ವಿವಾಹವಾದ, ಎರಡು ವಿವಾಹವಾದ. ಒಬ್ಬಳಲ್ಲಿ ಅವನಿಗೆ ದುಹಿತರಂ ಪ್ರಜಾಪದೇ ವಿಶ್ವಕರ್ಮಣ ಉಪಯೇವೇ ಬರಿಭೀಷ್ಮತಿ ನಾಮ ಬರಿಭೀಷ್ಮತಿ. ಅವಳಿಂದಾಗಿ ಅವನಿಗೆ ಏಳು ಮಕ್ಕಳು ಬಂದರು, ಏಳು ಮಕ್ಕಳು ಉಂಟಾದರು. ಪ್ರಿಯವ್ರತ ಇನ್ನೊಬ್ಬಳು ಪತ್ನಿ, ಅವಳ ಪತ್ನಿ ಯಾರು ಕೇಳುವ, ಆ ಪತ್ನಿಯಿಂದಾಗಿ ಮೂರು ಮಕ್ಕಳು, ಉತ್ತಮ ರೈವತ ತಾಪಸ ಅಂತ ಮೂವರು ಮಕ್ಕಳು. ಇವರು ಮೂವರು ಮನ್ವಂತರದ ಅಧಿಪತಿಗಳು. ಅದರಲ್ಲಿ ತಾಪಸ ಎನ್ನುವಂಥ ಆ ಪ್ರಿಯವ್ರತನ ಮಗನೇ ಭಗವಂತನ ಅವತಾರ. ಇವನೇ ಮುಂದೆ ಗಜೇಂದ್ರನಿಗೆ ಮೋಕ್ಷವನ್ನು ಕೊಟ್ಟರು. ಮುಂದೆ ನಾವು ಗಜೇಂದ್ರನ ಕಥೆ ಕೇಳ್ತೇವೆ. ಆ ಗಜೇಂದ್ರನಿಗೆ ಮೊಸರೆಯನ್ನು ಕಳಿಸಿದವನೇ ತಾಪಸ ರೂಪಿಯಾದಂತ ಈ ಪ್ರಿಯವ್ರತ. ಎಂಥ ತಪಸ್ವಿಯಾಗಿದ್ದ ರಾಜ ಅಂತ ಹೇಳಿದ್ರೆ, ರಾತ್ರಿ ಕತ್ತಲೆ ಆಗ್ತಾ ಇತ್ತಲ್ವ, ರಾತ್ರಿ ಕತ್ತಲೆ ಆಗಿದ್ರೆ ಜನರಿಗೆಲ್ಲ ತೊಂದರೆ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ರಾತ್ರಿಯೂ ಬೆಳಕು ಮಾಡಬೇಕು ಅಂತ ಇಚ್ಛೆ ಪಟ್ಟಂತೆ. ರಾತ್ರಿಯೂ ಬೆಳಕಾಗಲಿ, ಅದಕ್ಕೋಸ್ಕರ ತಾನು ರಥದಲ್ಲಿ ಕೂತು ರಾತ್ರಿ ಸಂಚಾರ ಮಾಡಿದನು. ಹಗಲಲ್ಲಿ ಯಾವ ರೀತಿ ಸೂರ್ಯ ರಥದಲ್ಲಿ ಕೂತು ಸಂಚಾರ ಮಾಡ್ತಾನೆ, ಹಾಗೆ ರಾತ್ರಿ ತಾನು ದಿವ್ಯವಾದ ರಥದಲ್ಲಿ ಕೂತು ಸಂಚಾರ ಮಾಡಿದನು. ಇಡೀ ಜಗತ್ತನ್ನು ಬೆಳಗದ, ಅರ್ಧ ಸೂರ್ಯ ಬೆಳಗಿದೆ, ಅರ್ಧ ಪ್ರಿಯವ್ರತ ಬೆಳಗಿದ್ದಾರೆ. ಹೀಗೆ ತಾನು ಬೆಳಗಿದ್ದಾನೆ. ಅವನು ಹೋದ ರಥ ಹೋದಂತಹ ದಾರಿ ಏನಿದೆ ಅಲ್ಲಿ ಏಳು ಸಮುದ್ರಗಳು ನಿರ್ಮಾಣ ಆಗಿದೆ. ಅದರ ಮಧ್ಯದಲ್ಲಿ ಅಂದರೆ ಆ ಕಡೆ ಸಮುದ್ರ ಈ ಕಡೆ ಸಮುದ್ರ ಮಧ್ಯದಲ್ಲಿ ದ್ವೀಪದ ನಿರ್ಮಾಣ ಆಗಿದೆ. ಸಪ್ತ ದ್ವೀಪ, ಸಪ್ತ ಸಮುದ್ರ, ಸಪ್ತ ದ್ವೀಪಗಳ ನಿರ್ಮಾಣ ಆಗಿದೆ. ಆ ದ್ವೀಪಗಳ ಸಮುದ್ರಗಳ ವರ್ಣನೆ ಮುಂದೆ ಮಾಡ್ತೇವೆ ನಾವು ಅಂತ ಹೇಳ್ತಾರೆ ಶುಕಾಚಾರ್ಯರು. ಮುಂದೆ ಹೇಳ್ತೇವೆ ನಿಮಗೆ ಹೇಗೆ ಹೇಳ್ತದೆ ಅಂತ. ಅಲ್ಲ, ಹಾಗಿದ್ರೆ ಈ ಸಮುದ್ರವೇ ಇರಲಿಲ್ಲ ಮೊದಲು. ಇದಕ್ಕೆ ಆಚಾರ್ಯರು ಹೇಳ್ತಾರೆ, ಮಧ್ವಾಚಾರ್ಯರು ಹೇಳ್ತಾರೆ, ಸಮುದ್ರ ಮೊದಲೇ ಇತ್ತು, ಆದರೆ ಸಮುದ್ರದಲ್ಲೂ ಕೂಡ ಹೂಳು ಸೇರ್ಕೊಳ್ಳೋದಂತಿದೆ. ಸಮುದ್ರ ಅಂತ ಹೇಳಿದ್ರೆ ಆಳವಾದ ಜಾಗ, ಆಳ ಕಮ್ಮಿ ಆಯ್ತಾ ಬಂತು ಅಂತ ಹೇಳಿದ್ರೆ ಸಮುದ್ರ ಅಲ್ಲ. ಆ ಹೂಳು ಈ ಪ್ರಿಯವ್ರತನ ಚಕ್ರ ಯಾವಾಗ ಹೋಯಿತು, ರಥದ ಚಕ್ರ, ಆಗ ಹೂಳೆಲ್ಲ ಹೋಗಿ ಮತ್ತೆ ಆಳವಾದ ಜಾಗ ಆಯಿತು ಅಂತ ಹೇಳಿ. ಇದು ಪ್ರಿಯವ್ರತನಿಂದ. ಹೀಗೆ ಪ್ರಿಯವ್ರತ ತಾನು ಅತ್ಯಂತ ಪ್ರಿಯವಾದ ರಾಜನಾಗಿ ರಾತ್ರಿ ಬೆಳಕನ್ನು ಮಾಡಿದ. ಅವನ ಮಕ್ಕಳೇ ಆ ಏಳು ದ್ವೀಪಗಳಿಗೆ ತಾವು ಒಡೆಯರಾದರು. ಅದರಲ್ಲಿ ಈ ಜಂಬೂ ದ್ವೀಪ ಅಂತ ನಾವಿವಾಗ ಇರುವಂಥದ್ದು, ಜಂಬೂ ದ್ವೀಪದ ಅಧಿಪತಿ ಪ್ರಿಯವ್ರತನ ಮಗನಾದಂತಹ ಅಗ್ನಿಧ್ರ. ಈ ಅಗ್ನಿಧ್ರ ನನಗೆ ಏನು ಬೇಡ ಅಂತ ತಪಸ್ಸಿಗೆ ಹೋಗಿ ಕೂತಂತೆ, ನಾನು ಪಿತೃದೇವತೆಗಳನ್ನು ವಲಿಸಬೇಕು. ಚತುರ್ಮುಖ ಬ್ರಹ್ಮದೇವರು ಇವನನ್ನು ಮೆಚ್ಚಿಸಲಿಕ್ಕೋಸ್ಕರ ಒಬ್ಬ ಪೂರ್ವ ಚಿತ್ತಿ ಇತ್ತ, ಅಪ್ಸರಾಸ್ತ್ರೀಯನ್ನು ಕಳಿಸ್ಕೊಟ್ಟ. ಆ ಅಪ್ಸರಾಸ್ತ್ರೀ ಬಂದು ತನ್ನ ಹಾವಭಾವದಿಂದ ಅಗ್ನೀಂದ್ರನನ್ನು ಒಲಿಸಿಕೊಂಡು, ಅಗ್ನೀಂದ್ರ ಅವಳ ಹಾವಭಾವಕ್ಕೆ ಮರುಳಾಗಿ ಅವಳೊಟ್ಟಿಗೆ ತಾನು ಸಂಸಾರ ಮಾಡಿದ. ಅವಳಿಂದಾಗಿ ಇವನಿಗೆ ಒಂಬತ್ತು ಮಕ್ಕಳು ಬಂದರು. ಆ ಒಂಬತ್ತು ಮಕ್ಕಳು ಒಂಬತ್ತು ಖಂಡಗಳು, ಈ ಜಂಬೂ ದ್ವೀಪದಲ್ಲಿರುವಂತಹ ಒಂಬತ್ತು ಖಂಡಗಳು ಇದನ್ನೆಲ್ಲ ಮುಂದೆ ನೋಡಲಿಕ್ಕೆ. ಅದಕ್ಕೆ ತಾವು ಒಡೆಯಲ್ಲ. ಅವರಲ್ಲಿ ಈ ಅಗ್ನೀಂದ್ರನ ಮಕ್ಕಳಲ್ಲಿ ಈ ಭರತ ಖಂಡ ಅಂತ ಏನಿದೆ, ಈ ಭರತ ಖಂಡವನ್ನು ಆಡ್ತಾ ಇದ್ದವನು ನಾಭೀಂದ್ರನ ಅಗ್ನೀಂದ್ರನ ಮಗ. ಮೊದಲು ಇದಕ್ಕೆ ಭಾರತ ಅಥವಾ ಭರತ ಖಂಡ ಅಂತ ಹೇಳ್ತಾ ಇರಲಿಲ್ಲ, ಆಂಜನಾಭ ಅಂತ ಹೇಳಿದ್ದಾರೆ. ಇದಕ್ಕೆ ಆಂಜನಾಭ
ಅದನ್ನು ಆಡ್ತಾ ಇದ್ದೆ. ಈ ನಾವಿಗೆ ಒಂದೇ ಒಂದು ಕೊರತೆ, ಮಕ್ಕಳಿರಲಿ. ಅದಕ್ಕೆ ಮಕ್ಕಳಾಗಬೇಕು ಅಂತ ತಾನು ಬ್ರಾಹ್ಮಣರಂಗದರು ಬ್ರಾಹ್ಮಣ ಬೀಜರಿಂದಾಗಿ ತಾನು ಹೋಮವನ್ನು ಮಾಡಿರ್ತಾನೆ. ಆ ಹೋಮದಲ್ಲಿ ದೇವರು ಸಾಕ್ಷಾತ್ ಪ್ರತ್ಯಕ್ಷನಾಗ್ತಾನೆ. ನಾರಾಯಣ ಪ್ರತ್ಯಕ್ಷನಾದ, ಪ್ರತ್ಯಕ್ಷನಾದಾಗ ಎಲ್ಲ ಬ್ರಾಹ್ಮಣರು ತಾವು ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಸ್ವಾಮಿ, ನೀನು ಕೇವಲ ಪತ್ರ ಪುಷ್ಪ ಫಲ ದೋಯ ಅದರಿಂದಲೇ ಸಂತುಷ್ಟನಾಗುವು. ಒಂದು ತೊಟ್ಟು ನೀರು ಕೊಟ್ಟರೆ ಸರಿ, ತುಳಸಿ ಒಂದು ಪುಷ್ಪ ಒಂದು ಹಣ್ಣು ಇಷ್ಟು ಭಕ್ತಿಯಿಂದ ಕೊಟ್ಟರು ಸಾಕು, ಇದೇನಿಲ್ವಾ. ಕಡೆಗೆ ಬರೀ ನೀರು ಕೊಟ್ಟರು ಸಾಕಂತ ಸಲೀಲೇನಾಪಿ ಅರ್ಚಿತ ಅರ್ಚಿತ, ಬರೀ ನೀರು ಕೊಟ್ಟರು ಸಾಕು ದೇವರು ಸಂತೃಪ್ತನಾಗ್ತಾನೆ. ಆದರೆ ಎಲ್ಲದರ ಹಿಂದೆ ಬೇಕಾದದ್ದು ಭಕ್ತಿ ಅಂತ. ದೇವರೇ, ನಿಮ್ಮ ಹತ್ರ ನಾನು ಇಷ್ಟೇ ಪ್ರಾರ್ಥನೆ ಮಾಡ್ಬೋದು. ಅತಕದಂಚಿ ಸ್ಖಲನ ಉತ್ಪತನ ದೃಂಭಣ ದುರವಸ್ಥಾನಾದಿಶಿವಶಾನಾನಾಕ್ಷಿನರ್ಶ್ರೀಮಚ್ಚರಣಾರವಿಂದ ಸ್ಮರಣಾಯ ಜ್ವರಮರಣಯ ದಶಾಯಾಮಿ ಸಕಲ ಕಲ್ಮಷ ನಿರಸನಾಯ ತವ ಗುಣಕೃತ ನಾಮಧೇಯಾನಿ ವಚನ ಗೋಚರಾಣಿ ಭವಂತು. ಸ್ವಾಮಿ, ಇಷ್ಟೇ ನಾವು ಎಂಥ ಸಂದರ್ಭದಲ್ಲಿಯೂ ಕಷ್ಟದಲ್ಲಿ ಇದೇ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಬ್ರಾಹ್ಮಣ. ನಾವು ಇಂಥ ಸಂದರ್ಭದಲ್ಲಿದ್ದರೂ ಕೂಡ ಕಡೆಗೆ ಪ್ರಾಣ ಹೋಗಬೇಕಾದ್ರೆ ಎದೆ ಉಸಿರು ಬಿಡ್ತಾ ಇದ್ದೇನೆ, ಕಫ ಪಿತ್ತ ವಾತೈ ನನ್ನ ಗಂಟ ಗರಗರ ಗರಗರ ಆಗ್ತಾ ಇದೆ, ಅಂಥ ಸಂದರ್ಭದಲ್ಲಿ ಕೂಡ ಕೃಷ್ಣ ಕೃಷ್ಣ ಎಂದು ಇಷ್ಟರು ಮತ್ತೆ ಎಲ್ಲರೂ ಋಷಭದೇವ ಏನು ಹೇಳ್ತಾರೆ ಅದನ್ನೇ ಮಾಡ್ತಾ ಇದ್ದಾರೆ.
ಚಾಚೂ ತಪ್ಪದೆ ಪಾಲಿಸ್ತಾ ಇದ್ದಾರೆ. ಮಕ್ಕಳಂತೆ ಪ್ರಜೆಗಳನ್ನು ವೃಷಭದೇವನು ನೋಡಿದರೆ ತಮ್ಮ ಹೆತ್ತ ತಂದೆಯಂತೆ ರಾಜನನ್ನು ಗೌರವಿಸ್ತಾ ಇದ್ದಾರೆ ಪ್ರಜೆಗಳು ವೃಷಭದೇವನು. ಹೀಗೆ ವೃಷಭದೇವ ತಾನು ರಾಜ್ಯಭಾರವನ್ನು ಸಾವಿರಾರು ವರ್ಷಗಳ ಕಾಲ ಮಾಡಿ ಕಡೆಗೆ ಒಂದು ಸಲ ತನ್ನ ಮಕ್ಕಳು 100 ಮಕ್ಕಳು ಜಯಂತಿ ಅಂತ ವೃಷಭದೇವನ ಪತ್ನಿ, ಆ ಜಯಂತಿಯಲ್ಲಿ 100 ಮಕ್ಕಳು, ಆ 100 ಮಕ್ಕಳಲ್ಲಿ ಹಿರಿಯ ಮಗನೇ ಭರತ. ಯಾರಿಂದಾಗಿ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂತು ಅಂತ ಭರತ. ಉಳಿದ ಹಾಗೆ 9 ಮಂದಿ ಜಾಯಂತಿಯರು ಕರೆದರೆ ಅವಧೂತರು. ಹರಿಹಿ ಕವಿ ತಿಪ್ಪಲಾದ ದ್ರವಿಡ ಕರಭಾಜನ ಮುಂದೆ ಹೇಳ್ಕೊಂಡು ಹೋಗ್ತಾರೆ ಇವರದೆಲ್ಲ ಕಥೆಗಳು. ಇನ್ನೂ ಎಲ್ಲ 100 ಮಂದಿ ಉಳಿದವರೆಲ್ಲರೂ ಇವರೆಲ್ಲರೂ ಕೂಡ ನಾಗಿರಾಜ ಹೇಳಿದ ಕಡು ಎಲ್ಲ 100 ಮಂದಿ ಮಕ್ಕಳನ್ನು ಕೂರಿಸ್ಕೊಂಡಿದ್ದಾರೆ ಋಷಭದೇವ. ಮತ್ತೆ ಎಲ್ಲ ಪ್ರಜೆಗಳನ್ನು ಕೂರಿಸಿಕೊಂಡಿದ್ದಾರಂತೆ. ಅವರೆಲ್ಲರಿಗೂ ಕೂಡ ತಾನು ಉದ್ದೇಶವನ್ನು ಮಾಡ್ತಾ ಇದ್ದಾರೆ. ನಾಯಂ ದೇಹೋ ದೇಹ ಭಾಜ ಲೋಕೆ ಕತ್ತತ್ಕಾಮಾನ್ ಅರ್ಹತಿ ಭುಜಾಂಗೇ ತಪೋ ದಿವ್ಯ ವಿಹರ್ಷತ ಏದ ತತ್ವ ಶುದ್ಧೇ ಯಸ್ಮಾತ್ ಬ್ರಹ್ಮ ಸುಖಂ ಅನಂತಂ. ನೋಡಿ ಮಕ್ಕಳೇ, ಈ ದೇಹ ಏನಿದೆ ಇದು ಹಾಗೆ ಬಂದದ್ದಲ್ಲ. ಮತ್ತೆ ನಾಯಂ ದೇಹೋ ದೇಹ ಭಾಜ ಲೋಕೆ ಕಸ್ತತ್ ಕಾಮಾನ್ ಅರ್ಹತಿ, ಮತ್ತೆ ಎಷ್ಟೋ ಜನ್ಮಗಳ ಸುಕೃತದ ಫಲದಿಂದಾಗಿ ಬರುತ್ತದೆ. ಇಂಥ ದೇಹವನ್ನು ಹಾಳು ಮಾಡಿಕೊಳ್ಬೇಡಿ. ಯಾವ ಸಣ್ಣ ಪುಟ್ಟ ಕಾಮನೆಗೋಸ್ಕರ ಈ ದೇಹವನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ಯಾಕಂದರೆ ಅದು ನದಿನಾಯಿಗಳಿಗೂ ಸಿಗುವುದಿಲ್ಲ, ಪ್ರಾಣಿಗಳಿಗೂ ಸಿಗುವುದಿಲ್ಲ. ಅದಕ್ಕೋಸ್ಕರ ಈ ದೇಹವನ್ನು ನಾವು ಬಳಸ್ಕೊಳ್ಬೇಕಾಗಿದೆ. ತಿನ್ನಲಿಕ್ಕೆ ಉಡ್ಲಿಕ್ಕೆ ನಾನು ಖುಷಿ ಪಡಲಿಕ್ಕೆ ಪ್ರಾಣಿಗಳಲ್ಲಿ ಇದ್ದೆ, ಪ್ರಾಣಿಗಳು ಇರುವುದಿಲ್ಲ, ಪ್ರಾಣಿಗಳು ಇರುವುದಿಲ್ಲ, ಪ್ರಾಣಿಗಳು ತಾವು ಸಂತಾನವನ್ನು ಉತ್ಪತ್ತಿ ಮಾಡುವುದಿಲ್ಲ. ನಾವು ಅಷ್ಟಕ್ಕೆ ಈ ದೇಹವನ್ನು ಬಳಸಿಕೊಂಡು ಅಂದರೆ ವ್ಯರ್ಥ ಅಲ್ಲ. ಯಾವತ್ತೂ ನಮಗೊಂದು ವಿಶೇಷವಾದ ವಸ್ತು ಸಿಕ್ಕಿದೆ ಅಂದರೆ ಯಾತಕ್ಕೋಸ್ಕರ ಕೊಟ್ಟಿರುವಂಥದ್ದು ವಿಶೇಷವಾದ ಉದ್ಯೋಗಕ್ಕೋಸ್ಕರ. ಅದಕ್ಕೆ ತಪೋದಿವ್ಯಂ ಧನ್ಯತ, ಇಂತಹ ದೇಹವನ್ನು ಪಡೆದು ತಪಸ್ಸು ಮಾಡಬೇಕು. ಅಂದರೆ ಈ ದೇಹ ಬಡ್ತಿರುವುದು ಯಾಕೋಸ್ಕರ ಅಂತ ಹೇಳಿದ್ರೆ ದಂಡಿಸ್ಲಿಕ್ಕೋಸ್ಕರ, ತಪಸ್ಸು ಮಾಡಲಿಕ್ಕೋಸ್ಕರ, ಬೆಳೆಸಲಿಕ್ಕೋಸ್ಕರ ಅಲ್ಲ. ದೇಹವನ್ನು ಬೆಳೆಸಲಿಕ್ಕೆ ಬಂದದ್ದಲ್ಲ, ದಂಡಿಸಲಿಕ್ಕೆ ಬಂದದ್ದು. ಅಲ್ಲಿ ದಂಡಿಸುವುದರಿಂದ ಏನು ಲಾಭ ಇದೆ? ದಂಡಿಸುವುದು ಅಂತ ಹೇಳಿದ್ರೆ ಹಾಗೆ ಕೋತವನ್ನು ಹುಡುಗಿದ ಈ ದೇಹಕ್ಕೆ ಏನಿರುತ್ತೆ? ಆಗಲ್ಲ. ಮತ್ತೇನಂತ ಹೇಳಿದ್ರೆ ತಪಸ್ಸನ್ನು ಮಾಡುವುದು ಅಂತ ಹೇಳಿದ್ರೆ ಉಪವಾಸ ಮುಂತಾದವುಗಳನ್ನು ಮಾಡಬೇಕು. ಯಾಕೆ ಮಾಡಬೇಕು ಉಪವಾಸ? ಯಾಕೆ ಮಾಡಬೇಕು ಏಕಾದಶಿ ಉಪವಾಸ? ಯಾಕೆ ಮಾಡಬೇಕು? ನಿಜವಾಗಲೂ ಕೂಡ ನಮ್ಮ ದೇಹಕ್ಕೆ ನಾವು ಶೋಷಣೆ ಮಾಡೋದಿಲ್ಲ, ಅದರಿಂದ ಏನು ಲಾಭ ಇದೆ ನೋಡಿ. ಬೇರೆ ದೇಹದ ದಿನ ಹುಚ್ಚು ದೇವರ ಸ್ಮರಣೆ ಆದರೆ ಬಂದಿತ್ತು, ಏಕಾದಶಿ ದಿನ ಉಪವಾಸ ಮಾಡಿಕೊಂಡು ಅಂದರೆ ನಿದ್ರೆ ಬರುತ್ತೆ ಹೊರತು ದೇವರ ಸ್ಮರಣೆ ಮಾಡೋದು. ಹಾಗಿರಬೇಕಾದ್ರೆ ಸ್ವಲ್ಪ ಆಹಾರ ನಿದ್ರೆ ಒಳ್ಳೆಯದಲ್ಲ, ನಮಗೆ ಕಾಣಲಿಕ್ಕೆ ಸಾಧ್ಯತೆ ಬರುತ್ತೆ. ಅದಕ್ಕೆ ಇಲ್ಲ, ತಪೋ ದಿವ್ಯ ವಿಹರಿಸ ಏನ ಸತ್ವಂ ಸಿದ್ಧಿ. ಯಾಕೆ ತಪಸ್ಸು ಮಾಡಬೇಕು? ನಾವು ಯಾವತ್ತೂ ದೇವರ ಅನುಗ್ರಹವನ್ನು ಪಡಿಬೇಕು ಅಂತ ಹೇಳಿದ್ರೆ ಮನಸ್ಸು ಮುಖ್ಯ, ಮನಸ್ಸು ಗಟ್ಟಿಯಾಗಬೇಕು. ಮನಸ್ಸು ಗಟ್ಟಿಯಾಗಬೇಕು ಅಂತ ಹೇಳಿದ್ರೆ ದೇಹವನ್ನು ದಂಡಿಸಲೇಬೇಕು. ದೇಹ ದಂಡಿಸಿದಾಗ ಮಾತ್ರ ಮನಸ್ಸು ಗಟ್ಟಿಯಾಗುತ್ತದೆ. ದೇಹವನ್ನು ದಂಡಿಸದೇ ಇದ್ರೆ ಮನಸ್ಸು ವೀಕಾಗುತ್ತಾ ಹೋಗುತ್ತೆ. ಇದಕ್ಕೆ ಸಾಕ್ಷಿಯೇ ನಮ್ಮ ಈಗಿನ ಯುವ ಪೀಳಿಗೆ ನೋಡಿ. ಅದರಿಂದಾಗಿ ಯಾವ ರೀತಿ ಇವಾಗೊಂದು ಯುವ ಪೀಳಿಗೆಗೆ ಇದೆ ಅಂತ ಹೇಳಿದ್ರೆ ಒಂದು ಚೂರು ಕಷ್ಟವನ್ನು ಸಹಿಸಿಕೊಳ್ಳುವುದಾಗಿದೆ. ಒಂಚೂರು ಏನಾದರೂ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ನಾನು ಆತ್ಮಹತ್ಯೆ ಮಾಡ್ಬೋದು, ಅದು ಮಾಡ್ಕೊಂಡು. ಇದಕ್ಕೇನು ಕಾರಣ ಅಂದರೆ ಸಹಿಸಿಕೊಳ್ಳುವ ಶಕ್ತಿಯೇ ಇಲ್ಲ. ಯಾಕಿಲ್ಲ ಅಂದರೆ ಅಪ್ಪ ಅಮ್ಮ ಒಂದು ದಿನ ಬೈಲಿಲ್ಲ, ಅಪ್ಪ ಅಮ್ಮ ಒಂದು ದಿನ ಹೊಡೆದಿಲ್ಲ. ಯಾಕಂದರೆ ಅಯ್ಯೋ ನಾವು ಅಪ್ಪ ಅಮ್ಮನ ಪಡೆದಿದ್ದರೆ ಸಾಕು, ನಮ್ಮ ಮಕ್ಕಳೇ ಆಗಿರ್ಬೇಕು ಬೇಡ ನೋಡಿ. ಈ ರೀತಿ ಈ ರೀತಿ ಅದಕ್ಕೋಸ್ಕರ ಅಂದರೆ ಮಕ್ಕಳನ್ನು ಒಳ್ಳೆ ಭೂಮಿನ ಅಂದ್ಬಿಡ್ತದೆ. ಅದರಿಂದ ಏನಂದರೆ ಆ ಮಕ್ಕಳಿಗೆ ಒಂದು ನೋವು ಅನುಭವಿಸಿಯೇ ಗೊತ್ತಿಲ್ಲ. ಅಂಥ ಮಕ್ಕಳಿಗೆ ಒಂದು ಚೂರು ನೋವಾದರೂ ಕೂಡ ಅದಕ್ಕೆ ಹೆಚ್ಚಾಗ್ಬೇಕು. ನಿಮಗೆ ಎಷ್ಟು ಅಂದರೆ ಅಷ್ಟೇ, ಒಂದು ಕಾಲೇಜ್ ಕಾಲೇಜಿನಲ್ಲಿ ನಿಮ್ಮ ಮನೆ ಅಡ್ರೆಸ್ ತಗೊಂಬನ್ನಿ ಅಂತ ಹೇಳಿ ಎಲ್ಲ ಮಕ್ಕಳಿಗೆ, ನಿಮ್ಮ ಹೆಣ್ಮಕ್ಕಳೇ ಅಲ್ಲ ನಿಮ್ಮ ಮನೆ ಅಡ್ರೆಸ್ಗೆ ನಡೆದ ಘಟನೆ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಅದಕ್ಕೆ ಎಲ್ಲರೂ ಅಡ್ರೆಸ್ ತಗೊಂಬಂದಿದ್ದಾರೆ ಕಾಲೇಜ್ ಲಚ್ಚರು. ಹೀಗೆ ಅಡ್ರೆಸ್ ನೋಡ್ತಾ ಒಂದು ಹುಡುಗಿಯನ್ನು ನೀನು ತಂದ ಅಡ್ರೆಸ್ ಕರೆಕ್ಟಾಗಿ ನಿಮ್ಮ ಮನೇಲೇ ಅಡ್ರೆಸ್ ಅಂತ ಕೇಳ್ತಾರೆ. ಹೌದು ಅಂತ ಹೇಳಿದ್ರೆ ಇಷ್ಟು ಕೇಳಿದ್ದೆ ಅವ್ರಿಗೆ ಎಷ್ಟು ಅವಮಾನ ಆಯಿತು ಅಂತ ಹೇಳಿದ್ರೆ ನನ್ನ ಬಗ್ಗೆ ನಂಬಿಕೆ ಇಲ್ಲ
ಅಪನಂಬಿಕೆ ಇದೆ ಇವರಿಗೆ ಅಂತ ಹೇಳಿ ಬೇಜಾರು ಮಾಡಿಕೊಂಡು ಮನೆಗೆ ಹೋಗಿ ಹಾಕದ್ರಂತ ಇಷ್ಟಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನೋಡಿ ಎಷ್ಟರವರೆಗೆ ಅಂತ ಹೇಳಿದ್ರೆ ಇವೆಲ್ಲ ನಡೆಯುವಂತ ಘಟನೆಗಳು ಒಬ್ಬ ಹುಡುಗ ಒಂದು 7 ವರ್ಷದ ಹುಡುಗ ಕ್ರಿಕೆಟ್ ನೋಡ್ತಾ ಇದ್ದ ಕ್ರಿಕೆಟ್ ಅಲ್ಲಿ ನೋಡಿ ಅವನಿಗೆ ಯಾರು ಭಾರಿ ಬೇಕಾದ ಆಟಗಾರ ಔಟ್ ಆಗ್ತಾರೆ ಕೂಡಲೇ ಸರವರ ಹೋಗಿದ್ದರು ಯಾಕಂದ್ರೆ ನಾನು ಸಾಯಿಸುತ್ತಿದ್ದೇನೆ ನೋಡಿ ಇದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಜೀವನದಲ್ಲಿ ಏನು ಅಂತ ಗೊತ್ತಿಲ್ಲ ಒಂದು ಚೂರು ಕಷ್ಟ ಅನುಭವಿಸಿ ಗೊತ್ತಿಲ್ಲ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮನಸ್ಸು ಕಷ್ಟವನ್ನು ಎಣಿಸಲಿಕ್ಕೆ ತಯಾರಿಲ್ಲ ಹಿಂದೆ ಆದರೆ ಆಗಲ್ಲ ಹಿಂದೆ ಯಾಕಂತ ಹೇಳಿದ್ರೆ ಚೂರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾನು ಬಿಟ್ಟೆ ಮಾತಾಡೋದು ಅದರಿಂದ ಹೇಳಿದ್ರೆ ಆ ಮಕ್ಕಳ ಮನಸ್ಸು ಗಟ್ಟಿ ಅಂತಹ ಮಕ್ಕಳು ದೊಡ್ಡವರಾದ ಮೇಲೆ ಕೂಡ ಎಂಥ ಮನೆಗೆ ಹೋದರೂ ಕೂಡ ಏನು ಕಷ್ಟ ಬಂದರೂ ಕೂಡ ಇದೆಲ್ಲ ಏನು ದೊಡ್ಡದು ನಮಗೆ ನಮ್ಮ ಅಪ್ಪ ಅಮ್ಮ ಪೆಟ್ಟುಕೊಳ್ತಾ ಇದ್ರು ಅದ್ರ ಮುಂದೆ ಇದೇನೂ ಅಲ್ಲ ಅದರೊಳಗೆ ಮನಸ್ಸು ಎಷ್ಟು ಗಟ್ಟಿ ಇರ್ತದೆ ಅದಕ್ಕೆ ಏನು ಕಾರಣ ಆದರೆ ಸಣ್ಣಲ್ಲಿ ಆ ರೀತಿ ಮಕ್ಕಳಿಗೆ ಮನಸ್ಸು ಗಟ್ಟಿ ಮಾಡಿದ್ದು ಯಾವತ್ತೂ ಬಡತನ ಅನ್ನೋದು ನೋಡಿ ಮನಸ್ಸನ್ನು ಗಟ್ಟಿ ಮಾಡುತ್ತದೆ ಸಿರಿತನ ಅನ್ನುವಂಥ ಅದು ಮನಸ್ಸನ್ನು ವೀಕ್ ಮಾಡುತ್ತದೆ ಅದಕ್ಕೆ ಯಾವತ್ತು ಸಿರಿತನದಲ್ಲಿ ಬೆಳೆದಂತಹ ಮಕ್ಕಳಿಗೆ ಕಷ್ಟವನ್ನು ಸಹಿಸಲಿಕ್ಕಾಗಲ್ಲ ಎಷ್ಟರ ಮಟ್ಟಿಗೆ ಮನಸ್ಸು ವೀಕಾಗಿರುತ್ತದೆ ಅಂತ ಹೇಳಿದ್ರೆ ಅದರಿಂದಾಗಿಯೇ ಆರತಿ ತಗೊಂಡ್ರೆ ಉಷ್ಣ ಆಗುತ್ತೆ ತೀರ್ಥ ತಗೊಂಡ್ರೆ ಶೀತ ಆಗುತ್ತೆ ನೋಡಿ ಇಂತಹ ಪರಿಸ್ಥಿತಿ ಇರ್ತದೆ ಇದಕ್ಕೇನು ಕಾರಣ ಅಂತ ಹೇಳಿದ್ರೆ ತಪಸ್ಸಿಲ್ಲ ತಪಸ್ಸು ಅಂತ ಹೇಳಿದ್ರೆ ಮನಸ್ಸು ಗಟ್ಟಿ ಮಾಡಲಿಕ್ಕೋಸ್ಕರ ಒಂದು ದಿನ ಏಕಾದಶಿ ಉಪವಾಸವನ್ನು ಮಾಡಿತು ಅಂತ ಹೇಳಿದ್ರೆ ನಮ್ಮ ಮನಸ್ಸು ಎಷ್ಟು ಗಟ್ಟಿ ಆಗಿದೆ ಇದನ್ನು ಹೇಳುದು ವಿಲ್ಪವರ್ ಅಂತ ಒಳಗಿನ ಮನಸ್ಸಿನ ಶಕ್ತಿ ಮಾನಸಿಕ ಶಕ್ತಿ ಎಷ್ಟು ಹೆಚ್ಚಾಗುತ್ತೆ ಬೇರೆ ದಿನ ಒಂದು ಹೊತ್ತು ಆಹಾರ ಬಿಟ್ಟಿರ್ಲಿಕ್ಕಾಗಲ್ಲ ನಮ್ಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಒಂದು ಕೆಲವರಿಗಂತೂ ಕೂಡ 7 ಗಂಟೆಗೆ ಕಾಫಿ ಕುಡಿದು 7:30 ಆಯ್ತು ಅಂತ ಹೇಳಿದ್ರೆ ತಲೆನೋವಿಸ್ತಾಯಿದೆ ತಲೆನೋವು ಮರ ಯಾಕೆ ಕಾಫಿ ಕುಡಿದಿಲ್ಲ ಇನ್ನೇನು ದೊಡ್ಡ ಔಷಧಿ ಹೇಳಿಲ್ಲ ಒಂದು ಲೋಟ ಕಾಫಿಗಿಂತ ಸರಿ ಆಯ್ತು ನೋಡಿ ಇಷ್ಟರ ಮಟ್ಟಿಗೆ ನಾವಿರುವವರು ಏಕಾದಶಿಯ ದಿನ ಏನನ್ನೂ ತಗೊಳ್ಳದೆ ಉಪವಾಸ ಮಾಡಿದ್ರು ಅಂತ ಹೇಳಿದ್ರೆ ಆ ಮನಸ್ಸನ್ನು ಎಷ್ಟು ಕಂಟ್ರೋಲ್ ಮಾಡಿಕೊಂಡಿದ್ದೇವೆ ಆ ಮನಸ್ಸನ್ನು ಎಷ್ಟು ಬಗ್ಗಿಸಿದೆ ದಿನಾಗೂ ಮನಸ್ಸೇ ನನ್ನನ್ನು ಬಗ್ಗಿಸ್ತಾ ಇತ್ತು ಯಾಕೆ 7:30 ಕಾಫಿ 7 ಗಂಟೆ ಕಾಫಿ ಕುಡಿಯೋರಿಗೆ 7:30 ಆದ್ಮೇಲೆ ಯಾಕೆ ತಲೆಬಿಸಿ ಶುರುವಾಯಿತು ಅಂತ ಹೇಳಿದ್ರೆ ಮನಸ್ಸು ನಮ್ಮನ್ನು ಬಗ್ಗಿಸ್ತಾ ಇತ್ತು ಅಂತ ಮನಸ್ಸನ್ನು ನಾವು ಒಂದು ದಿನ ಬಗ್ಗಿಸಿ ಪೂಜಿಸಿದ್ವು ಅಂತ ಹೇಳಿದ್ರೆ ಮನಸ್ಸು ಎಷ್ಟು ಗಟ್ಟಿಯಾಗಿದೆ ನೋಡಿ ಇದು ಹೀಗೆ ಉಪವಾಸ ವ್ರತ ಮುಂತಾದವುಗಳು ಯಾಕೋಸ್ಕರ ಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನು ಗಟ್ಟಿ ಮಾಡಲಿಕ್ಕೆ ಗಟ್ಟಿ ಮನಸ್ಸಿದ್ದಾಗ ಮಾತ್ರ ಏನಾದರೂ ಸಾಧನೆ ಮಾಡಿರ್ತಾರೆ ಯಾರ ಮನಸ್ಸು ಗಟ್ಟಿ ಇಲ್ಲ ಅವರೇನು ಇಲ್ಲಿ ಸಾಧಿಸ್ಲಿಕ್ಕಾಗಲ್ಲ ಯಾಕಂದ್ರೆ ತಪಸ್ಸಿನ ಹಿಂದೆ ದೇವರನ್ನು ಪಡಿಬೇಕಾ ದೇವರ ಅನುಗ್ರಹ ಪಡಿಬೇಕಾ ಕಷ್ಟಪಡಲೇಬೇಕು ಕಷ್ಟಪಡದೆ ದೇವರು ಸಿಗೋಲ್ಲ ಕಷ್ಟಪಡಬೇಕಾ ಮನಸ್ಸು ಗಟ್ಟಿ ಆಗಲೇಬೇಕು ಕಲ್ಲು ಗುಂಡಿನಾಗಬೇಕು ಮನಸ್ಸು ಆಗ ಮಾತ್ರ ಸಾಧ್ಯ ದೇವರನ್ನು ಪಡಿಬೇಕು ಅದಕ್ಕಾಗಿ ತಪೋದಿವ್ಯಂ ಹರಿಹತ ತಪಸ್ಸು ಮಾಡಿರಿ ದೇಹವನ್ನು ದಂಡಿಸಿ ಹಾಗಂತ ಸುಮ್ಮನೆ ಇಲ್ಲ ದೇವನ್ನು ದಂಡಿಸು ಅಂತ ಹೇಳಿದ್ರು ಇವತ್ತು ಉಪವಾಸ ನಾಳೆ ಉಪವಾಸ ನಾಡಿದ್ದು ಉಪವಾಸ ಯಾಕೆ ಗೊತ್ತಿಲ್ಲ ಹಾಗಲ್ಲ ಮತ್ತೆ ಯಾವತ್ತು ಉಪವಾಸ ಮಾಡಬೇಕು ಅವತ್ತೇ ಮಾಡಬೇಕು ಯಾವತ್ತು ಮಾಡೋದಲ್ಲ ಸುಮ್ಮನೆ ಅದು ನೀವಾಗಲೂ ಕೂಡ ದೇಹವನ್ನು ವ್ಯರ್ಥ ಮಾಡಿಕೊಡು ಹಾಳು ಮಾಡಿಕೊಡು ಹಾಗೆ ಮಾಡಿಕೊಡೋದು ಮಾಡಬೇಕಾದ ದಿನ ಮಾಡಬೇಕು ಹ್ಯಾಗೆ ಮಾಡಬೇಕು ಹಾಗೆ ಮಾಡಬೇಕು ಏನು ಸತ್ವಂ ಶುದ್ಧೇತ ಬ್ರಹ್ಮಂತಂ ಯಾವಾಗ ಇದರಿಂದ ನಮ್ಮ ಮನಸ್ಸು ಶುದ್ಧವಾಗದ ಹೋಗುತ್ತೆ ಶುದ್ಧ ಮನಸ್ಸಿನಿಂದ ಭಗವಂತನನ್ನು ಸೇರಲಿಕ್ಕೆ ಸಾಧ್ಯವಾಗುತ್ತೆ ಯಾವಾಗ ಮನಸ್ಸು ಶುದ್ಧವಾಗದ ಹೋಯಿತು ಆಗ ಮಹಾತ್ಮರ ದರ್ಶನ ಮಾಡಬೇಕು ಮಹಾತ್ಮರ ಸೇವೆ ಮಾಡಬೇಕು ಮಹಾತ್ಮರ ಸಂಘ ಆಗಬೇಕು ಅದಕ್ಕೋಸ್ಕರ ಮಹತ್ತೇವಾಂ ದ್ವಾರಮಾಹುರ್ ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ಮಹತ್ಸೇವಾ ದ್ವಾರಮಾಹುರ್ ವಿಮುಕ್ತೇ ನಾವು ಮುಕ್ತಿಯನ್ನು ಪಡಿಬೇಕು ದೇವರ ಬಳಿ ಹೋಗಬೇಕು ಎಲ್ಲ ಕಷ್ಟಗಳಿಂದ ಪಾಲಾಗಬೇಕು ಅಂತ ಹೇಳಿದ್ರೆ ಅದಕ್ಕಿರುವ ಮುಖ್ಯ ಉಪಾಯ ಏನು ಅಂತ ಹೇಳಿದ್ರೆ ಮಹಾತ್ಮರ ಸೇವೆ ಮಾಡಬೇಕು ಅದೇ ನರಕಕ್ಕೆ ಹೋಗ್ಬೇಕಾ ಯೋಷಿತ್ ಸಂಗಂ ಯೋಷಿತಾಂ ಸಂಗಿ ಸಂಗಂ ಸ್ತ್ರೀಯರ ಸಂಘ ಸ್ತ್ರೀಯರ ಸಂಘ ಮಾಡಿದವರ ಸಂಘ ಮಾಡಿದ್ರು ಕೂಡ ನರಕಕ್ಕೆ ಹೋಗಿ ಬಿಡ್ತಾರೆ ನೋಡಿ ಇಲ್ಲೆಲ್ಲ ಆಚಾರ್ಯರು ಸರಿಯಾಗಿ ನಮಗೆ ಭಾಷೆ ಬರಿದೇ ಇದ್ರೆ ಮಧ್ವಾಚಾರ್ಯರು ಸರಿಯಾಗಿ ಅರ್ಥ ಬರಿದೇ ಇದ್ರೆ ಎಲ್ಲ ತಪ್ಪೇ ಅರ್ಥ ಆಗ್ತಾ ಇದೆ ಹೆಂಗಸರು ಸಾಹಸ ಅಲ್ಲ ಹೆಂಗಸರು ಸಾಹಸ ಮಾಡಿದ್ರು ಗಡಸಿದ್ದಾರಲ್ವ ಅವರು ಸಾಹಸ ಮಾಡಿದ್ರೆ ನರಕಕ್ಕೆ ಹೋಗಿ ಬಿಡ್ತಾರೆ ಇದೇ ಅದಕ್ಕೆ ಮದುವೆ ಆದರೆ ಅವ್ರ ಸಂಗತಿ ಆಗಲ್ಲ ಮದುವೆ ಆದರೆ ಅವರಿಗೆ
ಸ್ವರ್ಗ ಆಗಲಿ. ಇದೇ ಕಾರಣದಿಂದ ಅರ್ಥ ಹೇಳ್ಕೊಂಡು ಕೂತವ್ರು ಆಚಾರ್ಯರನ್ನು ಹೇಳ್ತಾರೆ. ಹೀಗಲ್ಲ, ಇದು ಹೆಣ್ಮಕ್ಕಳನ್ನ ಕುರಿತು ಹೇಳ್ತಾ ಇರೋದಲ್ಲ. ಮತ್ತೆ ಕೇಶವೇ ತ್ವನ್ಯಥಾ ಬುದ್ಧಿ ಶೈವ ಸ್ತ್ರೀ ಸಂಪ್ರಕೀರ್ತಿತ. ದೇವರ ಬಗ್ಗೆ ನಮಗೆ ಬರುವ ತಪ್ಪು ತಿಳುವಳಿಕೆ ಏನಿದೆ ಅದನ್ನೇ ಇಲ್ಲಿ ಸ್ತ್ರೀ ಅಂತ ಕರೀತಾ ಇರುವುದು. ಮತ್ತೆ ಯೋಷಿಸಂದ್ರೆ ದುಷ್ಟತ್ವ ಯೋಷಿಸು. ನಮಗೆ ಇರುವಂತಹ ಈ ಪ್ರಾಪಂಚಿಕವಾದ ಆಸೆ ಏನಿದೆ ಇದನ್ನೇ ಯೋಷಿಸು ಅಂತ ಕರೀತಾರೆ. ಹೆಣ್ಣು ತರ್ಥದಲ್ಲಲ್ಲ ಅಂತ ಆಚಾರ್ಯರು ಸ್ಪಷ್ಟ ಹೇಳ್ತಾರೆ. ಒಂದೊಮ್ಮೆ ಹೆಣ್ಣು ತರ್ಥ ಇಟ್ಕೊಂಡ್ರು ಕೂಡ ಎಲ್ಲ ಹೆಣ್ಣಿನ ಸಾವಾಸದಿಂದ ನಡೆದು ಹೋಗಲ್ಲ. ಮತ್ತೆ ಅದನ್ನು ಹೇಳ್ಕೊಂಡು ಬರ್ತಾರೆ. ಪರದಾರ ಋಷಿ ಪ್ರೋಕ್ತ ಕ್ಷುತ್ರಪಾತಕ ಸಂಹಿತ. ಯಾವತ್ತೂ ಬೇರೆ ಹೆಣ್ಣು ಮಕ್ಕಳನ್ನು ಪೂಜ್ಯ ಭಾವನೆಯಿಂದಲೇ ನೋಡಬೇಕು. ತನ್ನ ಪತ್ನಿಯನ್ನು ಬಿಟ್ಟು ಇನ್ಯಾರನ್ನು ಕಾಮುಕ ಭಾವನೆಯಿಂದ ನೋಡಬಾರದು. ಜಗತ್ತಿನಲ್ಲಿ ಎಲ್ಲರನ್ನೂ ಪೂಜ್ಯ ಭಾವನೆಯಿಂದ ನೋಡಬೇಕು. ಅದೇ ದೇವಿ ಮಹಾತ್ಮೆಯ ಪರವಾಗಿ ದೇವಿ ಮಹಾತ್ಮೆಯ ಬರ್ತದೆ. ಎಲ್ಲ ಹೆಣ್ಮಕ್ಕಳು ಕೂಡ ದೇವಿಯ ಸ್ವರೂಪ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಎಲ್ಲರೊಳಗೂ ದೇವಿ ಕೂತಿದ್ದಾಳೆ ಅಂದ್ರೆ ಆ ಪೂಜ್ಯ ಭಾವನೆಯಿಂದ ನಾವು ಕಾಣಬೇಕು ಹೆಣ್ಮಕ್ಕಳನ್ನ. ಅದು ಬಿಟ್ಟು ಪರಸ್ತ್ರೀಯರಲ್ಲಿ ಯಾವಾಗ ಕಾಮುಕ ದೃಷ್ಟಿಯಿಂದ ನೋಡಿದ, ಕೆಟ್ಟ ದೃಷ್ಟಿಯಿಂದ ನೋಡಿದ, ನೋಡಿದ್ರೆ ಸಾಕಲ್ಲ ಅದು ಕ್ಷುದ್ರ ಪಾತಕ ಅಂತ ನೋಡಿ ಪಾಪಕ್ಕೆ ಕಾರಣ. ಇನ್ನು ಆ ಕೆಟ್ಟ ಪರಸ್ತ್ರೀಯ ಸಹವಾಸ ಮಾಡಿದ ಅಂದ್ರೆ ಅವಳು ಸಂಪರ್ಕ ಮಾಡಿದ ಅವಾಗ ಇದು ಇನ್ನೊಂದು ಪಾಪಕ್ಕೆ ಪಾತಕ ಅಂತ ಕರೀತಾರೆ. ಅದರಲ್ಲಿಯೂ ಕೂಡ ತನಗಿಂತ ಉತ್ತಮಳಾದ ಸ್ತ್ರೀ ಅವಳನ್ನು ಬಯಸಿದ ಅದು ಇನ್ನೂ ಹೆಚ್ಚು ಪಾಪ. ಅವಳ ಸಹವಾಸ ಮಾಡಿದ ಇನ್ನೂ ಹೆಚ್ಚು ಪಾಪ. ಹೆತ್ತ ತಾಯಿಯನ್ನು ಬಯಸಿದ ಕಾಮುಕ ದೃಷ್ಟಿಯಿಂದ ಇದು ಇನ್ನೂ ಹೆಚ್ಚು ಪಾಪ ಅಂತ ಹೇಳ್ತಾರೆ. ಹೆತ್ತ ತಾಯಿಯಲ್ಲ ಋಷಿಪತ್ನಿ, ಋಷಿಪತ್ನಿಯನ್ನು ತಾನು ಬಯಸಿದ ಅದು ಇನ್ನೂ ಮಹಾಪಾತಕ. ಅದಕ್ಕಿಂತಲೂ ಘೋರ ಪಾತಕ ಯಾವುದು ಅಂತ ಹೇಳಿದ್ರೆ ದೇವತಾ ಸ್ತ್ರೀಯರನ್ನು ಬಯಸುವಂತಹದ್ದು. ದೇವತಾ ಸ್ತ್ರೀಯರು ನನಗೆ ಸಿಗಬೇಕು ಅಂತ ಅದು ಇನ್ನೂ ಹೆಚ್ಚು ಪಾಪ. ಅದಕ್ಕಿಂತಲೂ ಹೆಚ್ಚು ಪಾಪ ಯಾವುದಂದ್ರೆ ಸರಸ್ವತಿ ಭಾರತಿ ಇಂಥವರನ್ನು ನಿನ್ನ ಪತ್ನಿಯಾಗಬೇಕು ಅಂತ ಬಯಸು. ಅದಕ್ಕಿಂತಲೂ ಅತ್ಯಂತ ಮಹಾಘೋರ ಪಾಪ ಯಾವುದಂದ್ರೆ ಲಕ್ಷ್ಮಿಯೇ ನನ್ನ ಪತ್ನಿಯಾಗಬೇಕು ಅಂತ ಬಯಸು. ನೋಡಿ ಇದು ಇದು ನರಕಕ್ಕೆ ದಂಡ, ನರಕಕ್ಕೆ ತಗೊಂಡು ಹಾಕ. ಇಂಥ ಚಂದವಾದ ಅರ್ಧ ಹೇಳಿಕೊಂಡು ಉಳಿದವರು ಎಲ್ಲರೂ ಕೂಡ ಹೇಳಿದ್ರೆ ಹೆಂಗಸರು ಅಂತ ಹೇಳಿದ್ರೆ ಕೆಟ್ಟರು. ನೋಡಿ ಇದನ್ನೇ ಇನ್ನು ಮಾಡಿಟ್ಟಿದ್ದೆ ಆಗಿದೆ. ಹೆಂಗಸರು ಅಂದರೆ ಕೆಟ್ಟರು, ಹೆಂಗಸರು ಅಂದರೆ ಕೆಟ್ಟರು. ಅದರಿಂದಾಗಿ ಅವ್ರು ಯಾವುದಕ್ಕೂ ಉಪಯೋಗ ಇಲ್ಲ. ಯಾವ ಪುಣ್ಯಕರ್ಮಕ್ಕೂ ಸ್ತ್ರೀಯರ ಉಪಯೋಗ ಇಲ್ಲ. ಈ ರೀತಿ ಮಾಡಿಟ್ಟಿದ್ದು ಆಚಾರ್ಯರು ಅಂದರೆ ಮಧ್ವಾಚಾರ್ಯರು ಎಷ್ಟು ಸಾಮಾಜಿಕವಾದ ಕ್ರಾಂತಿಯನ್ನು ಮಾಡಿದ್ದಾರೆ, ಎಷ್ಟು ಉಪಕಾರವನ್ನು ಮಾಡಿದ್ದಾರೆ. ಹಿಂದೆ ಅದಕ್ಕಿಂತ ಬರುವುದಕ್ಕಿಂತ ಮುಂಚೆ ಶೂದ್ರರು ಕೂಡ ಪಾಪಿಗಳು, ಸ್ತ್ರೀಯರು ಪಾಪಿಗಳು, ಹೀಗೆ ಇದ್ದರು. ಮಧ್ವಾಚಾರ್ಯರು ಇಲ್ಲ, ಶೂದ್ರರು ಕೂಡ ಮೋಕ್ಷ ಯೋಗ್ಯರು. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ನಾಲ್ಕು ಜಾತಿಯವರು ಕೂಡ ಮೋಕ್ಷಕ್ಕೆ ಹೋಗುವಂಥವರು. ಇದನ್ನು ತಿಳಿಸಿದವರು ಮಧ್ವಾಚಾರ್ಯ ಬಹಳ ಸ್ಪಷ್ಟವಾಗಿ ನೋಡಿ ಇಲ್ಲ ಅದನ್ನು ಹೇಳಿ. ನಿಜವಾಗಲೂ ಈ ರೀತಿ ನಮಗಿಂತ ಯಾರು ಪೂಜ್ಯರಾದ ಹೆಣ್ಮಕ್ಕಳಿದ್ದಾರೆ ಅಂತಹ ಸ್ತ್ರೀಯರನ್ನು ಕಾಮುಕ ದೃಷ್ಟಿಯಿಂದ ನೋಡಿದರೆ ನರಕ ತಗೊಳ್ಳಾಗ್ತದೆ. ನೋಡಿದರೆ ಸಾಕು, ಬೇಡ ಸಾವಾಸ ಮಾಡೋದು ಬೇಡ, ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಸಾಕು ನರಕ ತಗೊಳ್ಳಾಗ್ತದೆ. ಇನ್ನು ಮಹಾತ್ಮರ ಸೇವೆ ಸ್ವರ್ಗ ತಗೊಂಡು ಹೋಗ್ತಾರೆ. ಮಹಾತ್ಮರು ಯಾರು? ಮಹಾಂತಸ್ತೇ ಸಮಚಿತ್ತ ಪ್ರಶಾಂತ ವಿಮನ್ಯವ ಬೌದ್ಧ ಸಾಧವೋಯೇ. ಮಹಾತ್ಮರು ಅಂತ ಹೇಳಿದ್ರೆ ಸಮಚಿತ್ತ, ಯಾವಾಗಲೂ ಸಮವಾದ ಮನಸ್ಸುಗಳು ಅಂತ ಹೇಳಿದ್ರೆ ಆರೆ ಕೇಳುವುದಿಲ್ಲ ಮೂಲ ಕೇಳಿದ್ರು. ಎಲ್ಲ ಸಂದರ್ಭದಲ್ಲೂ ಸೇರಿ ಕಷ್ಟ ಬರಲಿ ಸುಖ ಬರಲಿ ಲಾಭ ಆಗಲಿ ನಷ್ಟ ಆಗಲಿ ಜಯ ಆಗಲಿ ಪರಾಜಯ ಆಗಲಿ ಒಂದೇ ಪ್ರಶಾಂತ ಸಶಾಂತವಾಗಿರ್ತದೆ. ವಿಮನ್ಯವ ಕೋಪ ಮಾಡಿಕೊಳ್ಳೋದಿಲ್ಲ, ಯಾವತ್ತೂ ಕೋಪ ಮಾಡಿಕೊಳ್ಳೋದು, ವಿನಾಕಾರಣ ಕೋಪ ಮಾಡಿಕೊಳ್ಳೋದು ಇವೇ ಇಲ್ಲ. ಇಂಥವ್ರು ಮಹಾತ್ಮ ಸುಹೃದ ಎಲ್ಲಕ್ಕಿಂತ ಮುಖ್ಯವಾಗಿ ಏನನ್ನೂ ಬಯಸಲು ಉಪಕಾರ ಮಾಡ್ತಾರೆ ಇಂಥವರು ಮಹಾತ್ಮ. ಇಂಥವರ ಸಹವಾಸ ಒಮ್ಮೆ ನಮ್ಮ ಜೀವನದಲ್ಲ ಅಂತ ಸರ್, ಒಮ್ಮೆ ಇಂಥವರ ಸಹವಾಸ ಆದರೂ ಕೂಡ ನಾವು ಉದ್ಧಾರ ಆಗ್ತೀವಿ. ಅದು ನೀನು ಬಯಸಬೇಕು, ಅಂಥದ್ದನ್ನು ಮಾಡಬೇಕು ಜೀವನದಲ್ಲಿ ಅಂತ ಹೇಳ್ತಾರೆ. ಈ ರೀತಿ ನೂನ ಪ್ರಮಂತ ಕೃತೇ ಕರ್ಮ ನೀನು ಯದಿ ಇಂದ್ರಿಯ ಪ್ರೀತಿಯ ಆಭಿನೋತಿ ನ ಸಾಧು ಮನ್ಯೇ ಯತ ಆತ್ಮನವಯ ಮಸನ್ನತಿ ಕ್ಲೇಶದ ಆತ್ಮ ದೇಹ. ವೃಷಭ ದೇವ ಹೇಳ್ತಾ ಇದ್ದಾನೆ, ನೋಡಿ ಮಕ್ಕಳೇ ಈ ದೇಹ ಅನ್ನೋದು ತುಂಬ ಕಷ್ಟದಿಂದ ಪಡೆದಿದೆ. ಇಂಥ ದೇಹವನ್ನು ಹಾಳು ಮಾಡಿಕೊಳ್ಬಾರದು.
ಈ ದೇಹದಿಂದಲೂ ಕೂಡ ಯಾರು ಬೇಡಾದ ಕರ್ಮ ಮಾಡಿಕೊಂಡು ಕೂಡುತ್ತಾರೆ ನಿಜವಾಗಲೂ ಅವರು ಹುಚ್ಚ. ಯಾಕಂದ್ರೆ ಈ ದೇಹದ ಮಹತ್ವವನ್ನು ತಿಳಿದಿಲ್ಲ. ಯದೀಂದ್ರಿಯ ಪ್ರೀತಿಯ ಆವೃಣೋತಿ ನ ಸಾಧು ಭಂಗಿ, ಏನು ನಿಜವಾಗಲೂ ಕೂಡ ಅದಾಗಲಿ ಮಾಡಿಕೊಂಡು ಮಾಡಲಿಕ್ಕೆ ಹೊರಟಿರುವುದೇನು, ಕಣ್ಣೀರನ್ನು ಬಯಸ್ತಾ ಇದೆ, ಅದನ್ನು ಕೊಡ್ಲಿಕ್ಕೋಸ್ಕರ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಕಿವಿಯನ್ನು ಬಯಸ್ತಾ ಇದೆ, ಅದನ್ನು ಪಡೀಲಿಕ್ಕೋಸ್ಕರ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ನಾಲಿಗೆಯನ್ನು ಬಯಸ್ತಾ ಇದೆ, ಅದನ್ನು ಕೊಡ್ಲಿಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೇವೆ. ಇಷ್ಟರಲ್ಲೇ ಜೀವನವನ್ನು ಕಳಿಬಾರದು ಅಂತ ಹೇಳ್ತಾ ಇನ್ನೊಂದು ಮಾತನ್ನು ಹೇಳಿದರೆ, ಹರೋ ಗುರೋ ಮಯಿ ಭಕ್ತ್ಯಾನವೃತ್ಯ ವಿತೃಷ್ಣಯ ಬಂಧತಿಕ್ಷೆಯ ಚ ಸರ್ವತ್ರ ಜಂತೋ ವ್ಯಸನಾವಗತ್ಯ ಜಿಜ್ಞಾಸೆಯ ತಪಸೆ ಖಾಲಿ ವೃತ್ಯ. ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಯಾಕಂದ್ರೆ ಹರೇ ಗುರು ಮಯಿ ಭಕ್ತ್ಯಾನವೃತ್ಯ ಭಗವಂತನಲ್ಲಿ, ಯಾರು ಭಗವಂತ ನಾನೇ ಅಂದ್ರೆ ಭಗವಂತನಲ್ಲಿ ವಿಷ್ಣುವಿನಲ್ಲಿ ಭಕ್ತಿ ಮಾಡಬೇಕು. ಜೀವನದ ಸಾರ್ಥಕತೆಗೆ ಮುಖ್ಯ ಆಗಿರುವಂತಹ ಆ ವಿಷ್ಣುವಿನಲ್ಲಿ ಭಕ್ತಿ ಮಾಡಲಿಕ್ಕೆ ಉಳಿದವರಲ್ಲಿ ಭಕ್ತಿ ಮಾಡು. ಇವಾಗ ಶಿವನದಲ್ಲಿ ನಾವು ಭಕ್ತಿ ಮಾಡ್ತೇವೆ, ಯಾಕೋಸ್ಕರ ಅಂದ್ರೆ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲಿ ಶಂಭೋ ಪಕ್ಷಿಗಳಿಗೆ ನೀರು. ಯಾಕಂತ ಹೇಳಿದ್ರೆ ನಮ್ಮ ಹಾಗೆ ಅವುಗಳಲ್ವಾ,
ಅವುಗಳಿಗೂ ಕಷ್ಟ ನೋಡಿ. ಹೀಗೆ ನನ್ನ ಹಾಗೆ ಇತರ ಪ್ರಾಣಿ ಜಂತುಗಳು ಅಂತ ಇಳಿಸಿ ಬಂದ. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಉಂಟು ಅಷ್ಟು ಇನ್ನೊಬ್ಬರಿಗೆ ನಾವು ಸಹಾಯವನ್ನು ಮಾಡುವಂತ. ನಂತರ ಜಿಜ್ಞಾಸೆಯ ತಪಸೇ ಹಾನಿವೃತ್ಯ ಮುಖ್ಯವಾಗಿ ತಿಳ್ಕೊಳ್ಬೇಕು ಎನ್ನುವಂಥ ಅವಕಾಶ. ದೇವರ ಬಗ್ಗೆ ತಿಳ್ಕೊಳ್ಬೇಕು, ದೇವರ ಬಗ್ಗೆ ತಿಳ್ಕೊಳ್ಬೇಕು, ಇದು ಬಹಳ ಮುಖ್ಯವಾಗಿ ಬೇಕಾಗಿರುವಂತ. ಮತ್ತೆ ಮತ್ಕರ್ಮ ಬೇರ್ಮತ್ ಕಥಯಾಚ ನಿತ್ಯಂ ಮತ್ಪಾದ ಸಂಗಾತ್ ಗುಣಕೀರ್ತನಾಗ್ನೇ. ನನ್ನ ಬಗ್ಗೆ ಕೇಳ್ತಾ ಇರು, ನನ್ನ ಪ್ರೀತಿಗಾಗಿ ಕರ್ಮ ಮಾಡ್ತಾ ಇರು. ಆದಷ್ಟು ಅದಕ್ಕೆ ದೇವರಿಗೆ ಪ್ರೀತಿಯಾದ ಕರ್ಮವನ್ನು ಆಯ್ಕೆ ಮಾಡಿಕೊಳ್ಬೇಕು. ದೇವರ ಬಗ್ಗೆನೆ ಹೇಳ್ತಾ ಇರ್ಬೇಕಂತೆ. ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ದೇವರು ನೆನಪಿರುತ್ತೆ, ಬಿಟ್ಬಿಟ್ವಾ ಮರೆತು ಹೋಗ್ತದೆ. ಇವಾಗ ನಾನಾದ್ರೂ ಅಷ್ಟೇ, ದೇವರ ಬಗ್ಗೆ ಹೇಳ್ತಾ ಇದ್ರೆ ದೇವರು ನೆನಪಿರುತ್ತೆ. ಇಲ್ಲವಾ ಒಂದು ತಿಂಗಳು ಬಿಟ್ಬಿಟ್ಟ ಆಮೇಲೆ ದೇವರು ನೆನಪೇ ಇರಲ್ಲ. ಯಾಕೆಂತ ಹೇಳಿದ್ರೆ ಮನುಷ್ಯರೇ ಆಗಿ ಅದಕ್ಕೆ ಆದಷ್ಟು ದೇವರ ಬಗ್ಗೆ ಹೇಳ್ತಾ ಇರ್ಬೇಕು. ದೇವರ ಬಗ್ಗೆ ನಾವೇನಾದರೂ ಮಾಡ್ತಾ ಇರಬೇಕು ದೇವರ ಪ್ರೀತಿಗಾಗಿ. ಈ ರೀತಿ ಇದ್ರೆ ದೇವರಲ್ಲಿ ಭಕ್ತಿ ಬರ್ತದೆ, ದೇವರನ್ನು ಸೇರಲು ಕಾರಣ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ನಾನು ಮಾತ್ರ ಉದ್ಧಾರ ಆಗಲ್ಲ, ಮತ್ತೆ ಯಾರು ನನ್ನ ನಂಬಿಕೊಂಡಿದ್ದಾರೆ ಅವರನ್ನು ಉದ್ಧಾರ ಮಾಡಬೇಕು, ವಿಶೇಷವಾಗಿ ಮಕ್ಕಳನ್ನು. ಅದಕ್ಕೆ ಹೇಳ್ತಾರೆ ಪುತ್ರಾಂಚ ಶಿಷ್ಯಾಂಚ ಪಿತಾ ಗುರುರ್ವ ಮಲ್ಲೋಕ ಕಾಮೋ ಮನುಷ್ಯ ಮದನುಗ್ರಹಾರ್ಥ ಇತ್ತವ್ಯಮನ್ಯು ಅನುಶಿಕ್ಷಾ ಅದಜ್ಞಾನ ನಯೋದಯೇ ಕರ್ಮಸು ಕರ್ಮ ಮೂಢ. ಮಗನಾದವನು ಮಕ್ಕಳನ್ನು, ತಂದೆಯಾದವನು ಮಕ್ಕಳನ್ನು, ಗುರುವಾದವನು ಶಿಷ್ಯರನ್ನು ಎಲ್ಲಿ ತಾನು ಅವರನ್ನೆಲ್ಲ ಯೋಚಿಸಬೇಕು ಅಂತ ಹೇಳಿದ್ರೆ ತೊಡಗಿಸಬೇಕು ಅಂತ ಹೇಳಿದ್ರೆ ದೇವರ ಕೆಲಸ, ದೇವರ ಕೆಲಸದಲ್ಲಿ ತೊಡಗಿಸಬೇಕಂತೆ. ದೇವರ ಬಗ್ಗೆ ತಿಳಿಸಿಕೊಡ್ಬೇಕಂತೆ. ತಂದೆಯ ಮುಖ್ಯ ಕರ್ತವ್ಯ ಏನಂದ್ರೆ ದೇವರ ಬಗ್ಗೆ ತಿಳಿಸಿಕೊಡುವುದು, ಧರ್ಮದ ಬಗ್ಗೆ ತಿಳಿಸಿಕೊಡುವುದು. ಗುರುವಿನ ಮುಖ್ಯ ಕರ್ತವ್ಯ ದೇವರ ಬಗ್ಗೆ ಧರ್ಮದ ಬಗ್ಗೆ ತಿಳಿಸಿಕೊಡುವಂಥದ್ದು. ಅದು ಎಲ್ಲಿವರೆಗೆ ಅಂದರೆ ಇಂಥ ವಿಭಕ್ತಿ ಹೋಗಿ ಕೋಪ ಮಾಡಿಕೊಳ್ಬಾರದು. ನಾವು ದೇವರ ಬಗ್ಗೆ ತಿಳಿಸ್ಲಿಕ್ಕೆ ಹೋದರೆ ಮಕ್ಕಳು ಬಂದೇನೋ ಪ್ರಶ್ನೆ ಮಾಡ್ತಾರೆ. ಯಾಕಂದರೆ ಅವ್ರ ತಲೆ ಅವ್ರ ಮಕ್ಕಳ ತಲೆ ಚಿಕ್ಕಾಪಟ್ಟೆ ಓಡ್ತಾ ಇರ್ತದೆ. ಆ ಪ್ರಶ್ನೆ ಕೂಡ ಬರ್ತದೆ ಅದಕ್ಕೆ ಹೆಚ್ಚು ನಡ್ಕೊಂಡು ಹಾಗಾಗಿ ಹೇಳ್ಬಾರ್ದು ಅಂದರೆ ಏನೇನಂತೂ ಬೈಯುವುದಲ್ಲ. ಮತ್ತೆ ಆ ಮಕ್ಕಳಿಗೆ ತಿಳಿಸ್ಬೇಕು ಉತ್ತರವನ್ನು ಕೊಡಬೇಕು. ಅದಕ್ಕೆ ವಿಮನ್ಯು ಕೋಪ ಮಾಡಿಕೊಳ್ಳದೆ ನಾವು ಮಕ್ಕಳಿಗೆ ಹೇಳಬೇಕು. ಅದೇ ಹಿರಿಯರಾದವರು ಕಿರಿಯರಿಗೆ ಹೇಳಬೇಕು, ಹೇಳಿ ಆ ಮಕ್ಕಳನ್ನು ಈ ದಾರಿಗೆ ಸರಿಬೇಕು, ಕರ್ಕೊಂಬರಬೇಕು. ಅದೇ ನಾವಿಲ್ಲಿ ಮಾಡಬೇಕಾದಂತಹ ಕರ್ತವ್ಯ. ನೋಡಿ ವಿಷ್ಣುದೇವ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ನಾವು ಇವತ್ತು ಇಷ್ಟು ದೇವರ ಬಗ್ಗೆ ಕೇಳ್ತಾ ಇದ್ದೇವೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ನಾವಲ್ಲ, ಮತ್ತು ನಮ್ಮ ಹಿರಿಯರು. ನಮ್ಮ ಹಿರಿಯರು ಕೊಟ್ಟು ಹೋದ ಕೊಡುಗೆ ಸಂಸ್ಕೃತಿ, ಸಂಸ್ಕಾರ. ಆ ಸಂಸ್ಕಾರದಿಂದಾಗಿ ನಾವಿವತ್ತು ಕೂತ್ಕೊಂಡು ಕೇಳ್ತಾ ಇದ್ದೇವೆ. ಒಂದೊಮ್ಮೆ ನಮ್ಮ ಮಕ್ಕಳಿಗೆ ಈ ಸಂಸ್ಕಾರವೇ ಕೊಡಲಿಲ್ಲ ಅಂತ ಹೇಳಿದ್ರೆ ಯಾಗಾದಿತ್ತು. ಮೊನ್ನೆ ಇತ್ತೀಚೆಗೆ ಒಂದು ಯಾವುದು ವಾಟ್ಸಪ್ ಅನ್ನೋ ಒಂದು ಸಂದೇಶವನ್ನು ಓದಿದ್ದೆ. ಒಬ್ಬಳು ಒಂದು ಹುಡುಗಿ, ಯಾರು ಇತರ ಜಾತಿಯ ಮುಸ್ಲಿಂ, ಮುಸ್ಲಿಂ ಹುಡುಗನನ್ನು ತಾನು ಮದುವೆ ಆಗಿದ್ದ. ಮದುವೆಯಾಗಿ ಅವನೊಟ್ಟಿಗೆ ಓದಿದ್ರು, ಅವನು ಮನೆಯವರೆಲ್ಲ ನಂಬಾರ. ಅದಕ್ಕೆ ಯಾರು ಮುಖ್ಯೋಪಾಧ್ಯಾಯ ಅಧ್ಯಾಪಕರು, ಆ ಅಧ್ಯಾಪಕರ ಹತ್ರ ಹೋಗಿ ನೋಡಿ ಈ ರೀತಿ ನಮ್ಮಗಳು ಯಾರು ಅವನನ್ನು ಮದುವೆ ಆಗಿಬಿಟ್ಟಿದ್ದಾನೆ, ಯಾವಾಗಲೂ ವಾಪಸ್ ಹೋಗ್ಬರ್ಬೇಕು. ಅದಕ್ಕೋಸ್ಕರ ಅವ್ರ ಮನೆಗೆ ಹೋದ್ರಂತೆ, ಆ ಮುಸ್ಲಿಮ್ ಮನೆಗೆ ಹೋದ್ರಂತೆ. ಹೋಗಿ ಆ ಹುಡುಗಿ ಹತ್ರ ಕೇಳಿದ್ರು, ಯಾಕಮ್ಮ ಈ ರೀತಿ ನೀನು ಇವನನ್ನು ಮದುವೆ ಆದರೆ? ನಾನು ಅವನನ್ನು ಪ್ರೀತಿ ಮಾಡ್ತಾ ಇದ್ದೆ, ಅದಕ್ಕೆ ಮದುವೆ ಆದರೆ ಯಾಕೆ ಅವನನ್ನು ಪ್ರೀತಿ ಮಾಡಿದೆ? ಅದಕ್ಕೆ ಅವಳು ಹೇಳಿದ ಏನು ಗೊತ್ತುಂಟ, ನೋಡಿ ನಾವು ಎಷ್ಟು ಕರ್ತವ್ಯ ಭ್ರಷ್ಟರಾಗಿದ್ದೇವೆ ಅಂದರೆ, ನನಗೆ ನಮ್ಮ ಮನೆಯಲ್ಲಿದ್ದಾಗ ಅಪ್ಪ ಅಮ್ಮ ದೇವರ ಬಗ್ಗೆ ತಿಳಿಸೇ ಇಲ್ಲ, ಆದರೆ ಇಲ್ಲಿ ನನಗೆ ಬಂದ ಮೇಲೆ ದೇವರ ಬಗ್ಗೆ ತಿಳಿಸಿದ್ರು. ಇವರು ಕುರಾನ್ ನೋಡಿ, ಅವರು ದೇವರ ಬಗ್ಗೆ ನನಗೆ ತಿಳಿಸಿದ್ರು. ನನಗೆ ಶ್ಲೋಕ ಹೇಳೋದೇ ಗೊತ್ತಿರಲಿಲ್ಲ, ಇಲ್ಲಿ ನನಗೆ ಹೇಳ್ಕೊಡ್ರು. ಯಾವ ರೀತಿ ದೇವರು ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ಕೊಡ್ರು, ಯಾವ ರೀತಿ ದೇವರು ಶ್ಲೋಕ ಹೇಳಬೇಕು ಅಂತ ಹೇಳ್ಕೊಟ್ರು. ಆದರೆ ನಮ್ಮ ಮನೇಲಿ ಅದಿರಲೇ ಇಲ್ಲ. ನನ್ನ ಹಬ್ಬ ದುರ್ಮಾಡಲಿಕ್ಕೆ ಹೋಗ್ತಾ ಇದ್ದ. ನನ್ನ ಮನೆಗೆ ಪ್ರತಿದಿನವೂ ಕೂಡ ಇವತ್ತು ಈ ಡ್ರೆಸ್ ಹೊಲಿಸ್ಬೇಕು, ಈ ಡ್ರೆಸ್ ಹೊಲಿಸ್ಬೇಕು ಹೀಗೆ ತಿಳಿತಾ ಇದ್ದೆ. ಅದಕ್ಕಾಗಿ ನನಗೆ ಧರ್ಮದ ಬಗ್ಗೆ ದೇವರ ಬಗ್ಗೆ ಗೊತ್ತೇ ಇರಲಿಲ್ಲ. ಇಲ್ಲಿ ಬಂದು ನಾನು ಕಲ್ತ್ಕೊಂಡಿದ್ದೇನೆ. ಇನ್ನು ಯಾಕೆ ನಾನು ಬರಬೇಕು ಅಂದರೆ, ಮಕ್ಕಳಾದವರಿಗೆ ನಾವು ಧರ್ಮದ ಬಗ್ಗೆ ದೇವರ ಬಗ್ಗೆ ತಿಳಿಸದೇ ಇದ್ದರೆ ಎಷ್ಟು ತಪ್ಪು ಮಾಡ್ತಾ ಇದ್ದೇವೆ ನಾವು, ಎಷ್ಟು ಪಾಪ ಮಾಡ್ತಾ ಇದ್ದೇವೆ ಅಂತ. ಯಾಕಂದರೆ ನಾವು ನಮ್ಮ ಮುಂದಿನ ಪೀಳಿಗೆ ಕೊಡುವುದು ಆಸ್ತಿ ಪಾಸ್ತಿಗಳಲ್ಲ, ದುಡ್ಡು ಆಸ್ತಿ ಇದನ್ನು ಕಟ್ಟಿಕಟ್ಟಿಟ್ಟು ಹೋಗುವುದಲ್ಲ. ಯಾಕಂದರೆ ಇದು ನಾಳೆ ಇರ್ತದೆ ಹೋಗುತ್ತದೆ, ಆದರೆ ನಮ್ಮ ಸಂಸ್ಕೃತಿ
ಈ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಈ ಸಂಸ್ಕೃತಿಯನ್ನು ಬೆಳೆಸಲಿಲ್ಲ ಅಂತ ಯಾಕಂದ್ರೆ ನಮ್ದು ಹಿಂದಿನಿಂದ ಬಂದ ಪರಂಪರೆ ಎಲ್ಲಿವರೆಗೆ ಇದ್ರೆ ಹೆಣ್ಣು ಮಕ್ಕಳು ಒಂದು ಜಡೆ ಕಟ್ತಾರೆ ಅಂತ ಹೇಳಿದ್ರೆ ಇದು ಇವತ್ತಿಂದ ಬಂದದ್ದಲ್ಲ ಲಕ್ಷ್ಮಿಯಿಂದ ಬಂದ ಪರಂಪರೆ ಸಾಕ್ಷಾತ್ ಲಕ್ಷ್ಮಿ ಜಡೆ ಕಟ್ಟಿ ತುರುಬು ಕಟ್ತಾಳೆ ಅಂತ ಚತುಷ್ಕಪರ್ಧಾಯ ದೇವಿ ವೇದ ಹೇಳ್ತಾ ಇದೆ ಯುವತಿ ಸುರೇಶ ಅಂತ ಹೇಳ್ತಾ ಇದೆ ಲಕ್ಷ್ಮಿ ನಾಲ್ಕು ಜಡೆ ಕಟ್ತಾಳೆ ನಾಲ್ಕು ಜಡೆ ಒಂದು ಜಡೆ ಅಲ್ಲಿಂದ ಬಂದ ಪರಂಪರೆ ಅದನ್ನು ನಾವು ಬಿಟ್ಟು ಕೂತು ಅಂತ ಹೇಳಿದ್ರೆ ಮುಂದಿನ ಪರಂಪರೆಗೆ ಏನು ಬಿಟ್ಟು ಹೋಗ್ತೇವೆ ಬರೀ ಕೂತು ಕಟ್ ಮಾಡ್ಕೊಳ್ತೇವೆ ಅಂತ ಹೇಳಿದ್ರೆ ಇನ್ನೇನಲ್ಲ ನಮ್ಮ ಸಂಸ್ಕೃತಿಯ ಕೊಲೆ ಮಾಡ್ತಾ ಇದೆ ನೋಡಿ ಇದೆಲ್ಲ ತಿಳ್ಕೊಳ್ಬೇಕಲ್ಲ ಹಣೆಗೆ ಇಟ್ಕೊಳ್ಳುವ ಕುಂಕುಮ ಲಕ್ಷ್ಮಿ ಇಟ್ಕೊಳ್ತಾಳೆ ಕಸ್ತೂರಿ ನೀಲಕ ಧರಿಸಿದಳೆ ಲಕ್ಷಾಂತರ ವರ್ಷದ ಪರಂಪರೆ ನಿಜವಾಗ್ಲೂ ನಮ್ಮ ಹಿರಿಯರು ಅದನ್ನು ಉಳಿಸಿಕೊಂಡು ಬಂದರು ಯಾಕಂದ್ರೆ ಅವರು ಸ್ವಾರ್ಥಿಗಳಾಗಿರಲಿಲ್ಲ ಅವರಿಗೆ ಮುಂದಿನ ಒಂದು ಪೀಳಿಗೆಗೆ ನಾವು ವರ್ಗಾವಣೆ ಮಾಡಬೇಕು ಅನ್ನುವಂತಹ ಜವಾಬ್ದಾರಿ ಇದೆ ಆದರೆ ನಮ್ಮಲ್ಲಿ ಜವಾಬ್ದಾರಿ ಇದೆ ನೋಡಿ ಅದಕ್ಕಾಗಿ ನಾವು ಬಿಟ್ಕೊಂಡು ಬರ್ತಾ ಇದ್ದೇವೆ ಈ ಕಾರಣದಿಂದಾಗಿ ಹೇಳ್ತಾ ಇರುವಂತಹದ್ದು ಅವಶ್ಯವಾಗಿ ನಾವು ನಮ್ಮ ಮುಂದಿನ ಪರಂಪರೆಗೆ ತಿಳಿಸಲೇಬೇಕು ತಿಳಿಸದೇ ಇದ್ರೆ ಎಷ್ಟರ ಮಟ್ಟಿಗೆ ಆದೀತು ಅಂತ ಹೇಳಿದ್ರೆ ಋಷಭದೇವ ಹೇಳ್ತಾ ಇದ್ದಾನೆ ಪಿತಾನ ಸಸ್ಯಾತ್ ಗುರುನ ಸಸ್ಯಾತ್ ಸ್ವಜನಾನ ಸಸ್ಯಾತ್ ಪಿತಾನ ಸಸ್ಯಾತ್ ಜನನೀನ ಸಸ್ಯಾತ್ ದೈವಂನ ತಸ್ಯಾತ್ ನ ಪತಿಷ್ಠ ತಸ್ಯಾತ್ ನಮೋ ಜಯೇತ್ಯಃ ಸಮುಪೇತ ಮೃತ್ಯು ತಂದೆ ತಂದೆಯಲ್ಲ ತಾಯಿ ತಾಯಿಯಲ್ಲ ಬಂಧು ಬಂಧು ಅಲ್ಲ ಮಿತ್ರ ಮಿತ್ರ ಅಲ್ಲ ಗುರು ಗುರು ಅಲ್ಲ ಕಡೆಗೆ ದೇವತೆ ದೇವತೆ ಅಲ್ಲ ಯಾರು ಅಂತ ಹೇಳಿದ್ರೆ ಯಾರು ಮೃತ್ಯುವಿನಿಂದ ಪಾರಾಗುವ ಮಾರ್ಗವನ್ನು ತೋರಿಸುವುದಿಲ್ಲ ದೇವರ ಬಗ್ಗೆ ತಿಳಿಸಿಕೊಡುವುದಿಲ್ಲ ಅವನು ತಂದೆಯಾಗಿ ತನ್ನ ಕರ್ತವ್ಯವನ್ನು ಪಾಲನೆ ಮಾಡಲಿ ಅಂತ ಅದಕ್ಕೆ ಮುಂದೆ ಒದ್ದಾಡು ನಾವು ವೃದ್ಧಾಪ್ಯದಲ್ಲಿ ಅಯ್ಯೋ ನಮ್ಮ ಮಕ್ಕಳು ಬರೋದೇ ಇಲ್ಲ ನಮ್ಮ ಮಕ್ಕಳು ಹೇಳೋದು ಕೇಳೋದೇ ಇಲ್ಲ ನಾವು ಮಕ್ಕಳಿಗೆ ಬೇಡಾಗಿದ್ದೇವೆ ಇದಕ್ಕೇನು ಕಾರಣ ಅಂತ ಹೇಳಿದ್ರೆ ಆ ಮಕ್ಕಳಿಗೆ ದುಡ್ಡು ಮಾಡೋದು ಹೇಗೆ ಅಂತ ನಾವು ಹೇಳ್ಕೊಳ್ಳಿ ಆದರೆ ಧರ್ಮದ ಬಗ್ಗೆ ತಿಳಿಸ್ಕೊಳ್ಳಿ ನಿಜವಾಗಲೂ ತಂದೆ ತಾಯಿಯರನ್ನು ರಕ್ಷಣೆ ಮಾಡುವುದು ಮುಖ್ಯ ಕರ್ತವ್ಯ ಅಂತ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಲೇ ಇದೆ ಧರ್ಮದ ಬಗ್ಗೆ ತಿಳಿಸ್ಕೊಡ್ಲೇ ಇದೆ ಇದು ನಮ್ಮ ಮಾಡಿದ್ದು ನಾವು ಮಾಡಿಕೊಳ್ಳೋದು ಅದರ ಫಲವಾಗಿ ಕಡೆಗೆ ನಾವು ಈ ಕಾರಣದಿಂದಾಗಿ ಅವಶ್ಯವಾಗಿ ದೇವರ ಬಗ್ಗೆ ತಿಳಿಸಿಕೊಡ್ಲೇಬೇಕು ಇದನ್ನು ಕವಿ ನೀವು ವೃಷಭದೇವ ಬಹಳ ಸುಂದರವಾಗಿ ತಿಳಿದರು ಹೀಗೆ ತಾನು ಉಪದೇಶವನ್ನು ಕೊಟ್ಟ ಉಪದೇಶವನ್ನು ಕೊಟ್ಟು ರಾಜ್ಯವನ್ನು ಭರತ ಚಕ್ರವರ್ತಿಗೆ ವಹಿಸಿದ ಆಮೇಲೆ ಮಾರನೇ ದಿನ ರಾಜನಾಗಿದ್ದವನು ಇದ್ದಕ್ಕಿದ್ದಾಗೆ ಹುಚ್ಚ ನೋಡಿದ್ರಿ ವೃಷಭದೇವ ಹುಚ್ಚ ಮಾರನೇ ದಿನ ತಲೆ ಕೆಳಗೆ ಹಾಕೊಂಡಿದ್ದಾನೆ ಮೈ ಮೇಲೆ ವಸ್ತ್ರ ಇದ್ದೂ ಇಲ್ಲ ಬಾಯೊಳಗೆ ಕಲ್ಲ ಹಾಕೊಳ್ತಾನೆ ಯಾರು ಮಾತಾಡಿದ್ರು ಮಾತಾಡ ಯಾರು ಏನು ಹೇಳಿದ್ರು ಕೇಳೋಣ ತನ್ನ ಪಾಡಿ ತಾನು ತಿರುಗುತ್ತಾ ಇದ್ದಾನೆ ಇದೇ ಅವಧೂತ ಚರ್ಯೆ ಅವಧೂತ ಚರ್ಯೆಯಲ್ಲಿ ಋಷಭದೇವ ತಾನು ತಿರುಗಿದ ತಿರುಗಿ ತಿರುಗಿ ತಾನು ಎಲ್ಲ ಕಡೆ ಸಂಚಾರ ಮಾಡ್ತಾ ಮಾಡ್ತಾ ಕೊಂಕಣ ಕರ್ನಾಟಕಕ್ಕೆ ಬಂದ ಅಲ್ಲಿಂದ ದಕ್ಷಿಣ ಕರ್ನಾಟಕಕ್ಕೆ ಬಂದ ಅಲ್ಲಿಂದ ಕುಟಚಾಚಲಕ್ಕೆ ಬಂದ ಅಂದರೆ ಇದೇ ದಕ್ಷಿಣ ಕರ್ನಾಟಕದ ಕೊಡಚಾದ್ರಿ ಕೊಲ್ಲೂರಿನ ಅಂದರೆ ಕೊಡಚಾದ್ರಿ ಅಲ್ಲಿಗೆ ಬಂದ ಅಲ್ಲಿ ಬಂದಾಗ ಒಂದು ಘಟನೆ ನಡೆಯಿತು ಆ ಘಟನೆ ಏನು ಅದನ್ನು ಭಾಗವತ ತಿಳಿಸ್ಕೊಂಡು ಹೋಗ್ತದೆ ಅದನ್ನು ನಾವು ನಾಳೆ ನೋಡಲಿಕ್ಕಿರುವಂತಹ ಕಥೆ ಋಷಭ ಅವತಾರದ ಕಡೆಯ ಅಂತಿಮ ಘಟ್ಟ ಆನಂತರ ಭರತನ ಕಥೆ ಜಡಭರತನ ಕಥೆ ಅತ್ಯಂತ ಅದ್ಭುತವಾದದ್ದು ನಾಳೆ ವಿಶೇಷವಾಗಿ ನಾವು ನೋಡುವಂಥ ನರಸಿಂಹಾವತಾರದ ಕಥೆ ನಾಳೆ ವಿಶೇಷವಾಗಿ ಇವತ್ತಿನ ಈ ಕಥೆಯನ್ನೇ ನೋಡಿದ್ದೇವೆ ಇದನ್ನು ಆ ಮಧ್ವಾಂತರಗದ ಭಗವಂತನಿಗೆ ಅರ್ಪಣೆಯನ್ನು ಮಾಡುವುದನ್ನು ಹೇಳ್ತಾ ನಾಳೆ ಮತ್ತೆ 8:45 ಅಥವಾ 9 ಅದರೊಳಗೆ ನಾಳೆ ಮತ್ತೆ ಪ್ರಾರಂಭ ಆಗ್ತದೆ 10 ತನಕ ಮತ್ತೆ 10:30 ಅಥವಾ ಒಂದು 1/2 ಒಟ್ಟು ಮತ್ತೆ 12 ತನಕ ಮತ್ತೆ ಮಧ್ಯಾಹ್ನ 2:30 4 ಮತ್ತೆ 4:30 6 ತನಕ ನಾಳೆ ಮತ್ತೆ ನೋಡೋಣ ಅಂತ ಹೇಳ್ತಾರೆ ಇವತ್ತಿನ ಈ ಭಾಗವತ ಉಪನ್ಯಾಸದ ಒಂದು ರೀತಿ ನಾವು ತಪಸ್ಸು ಯಾಕಂದರೆ ಇಷ್ಟು ಒಂದು ಭಾಗವತವನ್ನು ಕೇಳಿದ್ದೇವೆ ಅಂದರೆ ಅದು ನಾನು ಕೇಳಿದ್ದೇನೆ ಅಂತ ಹೇಳೋದಕ್ಕಿಂತ ಕೂಡ ದೇವರು ಕೇಳಿಸಿದ ಅಂತ ಹೇಳೋದು ಒಳ್ಳೆಯದು ಯಾಕಂದರೆ ಆ ಭಗವಂತನ ಅನುಗ್ರಹ ಇದ್ದಾಗ ನಾವು ಕೂತು ಕೇಳಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಇಷ್ಟು ಹೊತ್ತು ಕೂತು ಕೇಳಲಿಕ್ಕೆ ಸಾಧ್ಯವೂ ಇಲ್ಲ ಅದರಲ್ಲಿ ಕೇಳುವಾಗ ಮನಸ್ಸು ನಿಲ್ಲುವುದೂ ಇಲ್ಲ ನಿಲ್ತಾ ಇದೆ ಅಂದರೆ ಅದು ಭಗವಂತನಿಂದ ಅನುಗ್ರಹದಿಂದ ಅಂತ ನಾವು ತಿಳ್ಕೊಂಡು ಆ ಭಗವಂತನಿಗೆ ಅರ್ಪಣೆ ಮಾಡೋಣ ಎಸ್ಸರ್ವಗುಣ ಸಂಪೂರ್ಣ ಸರ್ವದೋಷಗಳ ಪ್ರಿಯತೀವಾರಂ ವಿಷ್ಣುರ್ಮೇ ಪರಮಸ್ತು ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿರಸ್ಸು ಮಂಗಲ
केवलविन्दर्पण तस्म सुभद्रश्रवसे नमो नम अक्षय कर्मये सर्पित प्रक्षय याति देवता।